नमस्कार वीक्षकरे राजगुरु वर्ष भविष्य विशेष कार्यक्रम के स्वागत नान सिंधुरा ಎಸ್ 2022 ಮುಗಿದು 2023ನೇ ಇಸ್ವಿಗೆ ಕಾಲಿಡ್ತಾ ಇದ್ದೀವಿ ಈ 2022 ರಲ್ಲಿ ನಾವು ಅನೇಕ ಪಾಠಗಳನ್ನು ಕಲ್ತ್ಕೊಂಡಿದ್ದೀವಿ ಯಾಕಂದ್ರೆ ಪ್ರಕೃತಿ ಇರಬಹುದು ಬೇರೆ ಬೇರೆ ವಿಚಾರಗಳನ್ನು ನೋಡಿದಾಗ ಮನುಷ್ಯ ಕಲ್ತಿದ್ದು ಬಹಳಷ್ಟು ಇದೆ ಕಳ್ಕೊಂಡಿದ್ದು ಕೂಡ ಬಹಳಷ್ಟು ಇದೆ ಮುಂದೆ 2023 ಪಡ್ಕೊಳ್ಳುವಂತ ವರ್ಷ ಏನಾದರೂ ಆಗುತ್ತಾ ಯಾವ ರೀತಿ ಇದೆ ರಾಜ್ಯದ ಭವಿಷ್ಯ ಇರಬಹುದು ರಾಜ್ಯ ರಾಜಕಾರಣಿಗಳ ಭವಿಷ್ಯ ಇರಬಹುದು ಅಥವಾ ಪ್ರಾಕೃತಿಕ ವಿಕೋಪಗಳು ಈ ಹಿಂದೆ ಕೂಡ ಬಹಳಷ್ಟು ಆಗಿತ್ತು ಈ ವರ್ಷದಲ್ಲಿ ಹೇಗಿರುತ್ತೆ ಮತ್ತೆ ಸಾಂಕ್ರಾಮಿಕ ರೋಗಗಳು ಇನ್ನು ಜಾಸ್ತಿ ಹರಡುತ್ತಾ ಇದೆಲ್ಲ ವಿಚಾರಗಳ ಬಗ್ಗೆ ಬಹಳ ವಿಶೇಷವಾಗಿ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ರಾಜಗುರು ದ್ವಾರಕನಾಥ್ ಅವರು ಬನ್ನಿ ಹಾಗಿದ್ರೆ ಗುರುಗಳನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ನಮಸ್ತೆ ಗುರುಗಳೇ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಪವರ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಈ ರಾಷ್ಟ್ರದ ಉದ್ದಗಲದ ಪ್ರಜಾ ಸಂಖ್ಯೆ 158 ಕೋಟಿ ಮೀರಿದೆ ನೂರ ಮಾತ್ರಲಿಲ್ಲ 158ಕ್ಕೆ ಬಂದ್ಬಿಟ್ಟಿದೆ ಇವಾಗಲೇ ಪ್ರಜೆಗಳೆಲ್ಲರೂ ವ್ಯಾಧಿ ಭೀತಿಯನ್ನು ಮರಣ ಭೀತಿಯನ್ನು ಬಿಟ್ಟು ಆಚೆ ಬಂದು ದೈವ ಚಿಂತನೆಯಲ್ಲಿ ಕಾಲವನ್ನು ಕಳೆದು ಪರಿಪೂರ್ಣ ಆರೋಗ್ಯವನ್ನು ಶತಾಯುಷವನ್ನು ಪಡ್ಕೊಂಡು ಅವರ ಕೆಲಸಗಳು ಯಶಸ್ವಿಯಾಗಲಿ 23ನೇದು ಶುಭದಾಯಕವಾಗಲಿ ಲಾಭದಾಯಕವಾಗಲಿ ಸುಖಕರವಾಗಿರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಮ್ಮ ಕುಲದೇವರಾದ ವಿಘ್ನಗಳನ್ನು ದೂರ ಮಾಡತಕ್ಕಂಥ ಗಣಪತಿಯನ್ನು ಪ್ರಾರ್ಥಿಸುತ್ತಾ ಆನಂತರದಲ್ಲಿ ನಮ್ಮ ಆರಾಧ್ಯವರಾದ ವಾಸುಕಿ ನಾಗರಾಜ ಸುಬ್ರಹ್ಮಣ್ಯ ದೇವರನ್ನ ಪ್ರಾರ್ಥಿಸಿ ನಮ್ಮ ಕುಲದೇವರು ಮೈಲಾರಲಿಂಗೇಶ್ವರ ಸ್ವಾಮಿಯವರನ್ನು ಪ್ರಾರ್ಥಿಸ್ತಾ ನಮ್ಮ ಶರೀರ ಹಾಸೋಕ್ಕಾಗಿರುವ ನಮ್ಮ ವಿದ್ಯೆಗೆ ಪ್ರೋತ್ಸಾಹವನ್ನು ವಿದ್ಯೆಗೆ ಒಂದು ಶಕ್ತಿಯನ್ನು ಕೊಟ್ಟತಕ್ಕಂಥ ಮಹಾಕಾಳಿ ಮಹಾಲಕ್ಷ್ಮೀ ಸ್ವರೂಪಿ ಶಾರದೆ ಮಹಾಸ್ವರ್ತಿಯನ್ನು ಪ್ರಾರ್ಥಿಸಿ ನಮ್ಮ ಕುಲಗುರುಗಳಾದ ಮಹಾಸಂದ ಭಾರತೀ ಸ್ವಾಮಿಗಳು ಸನ್ನಿಧಾನ ವಿರಜಗಿರಿ ಭಾರತಿಗಳಲ್ಲಿ ಹಾಗೂ ನಮ್ಮ ತಂದೆ ಪೂಜ್ಯ ತಂದಾಯಿಗಳಿಗೆ ನಮಸ್ಕಾರ ಮಾಡ್ತಾ 23ನೇ ಇಸ್ವಿಯಲ್ಲಿ ಈ ಲೋಕವನ್ನು ರಕ್ಷಣೆ ಮಾಡಿ ಈ ಲೋಕದಲ್ಲಿ ವ್ಯಾಧಿ ವಿಜಯ ಬೇಡ ದೇವರ ಸೃಷ್ಟಿ ಮಾನವರು ಅದು ಗೊತ್ತೇ ಇದೆ ರಾಮನು ಮನುಷ್ಯಾವತಾರನ ದಾಳಿ ರಾಕ್ಷಸ ಸಂಹಾರಕ್ಕೆ ಹುಟ್ಟಿದವನು ಮನುಷ್ಯರೂಪವಾದರೂ ದೈವರೂಪಿಯವನು ಅದರಿಂದ ಎಲ್ಲರೂ ದೈವ ಸಂಪನ್ನರಾಗಿ ಸುಖರವಾಗಿರಲಿ ಅಂತ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕೆ ಉದ್ದೇಶ ಹಾಕ್ತೇನೆ ಎಲ್ರಿಗೂ ಸುಖ ಶಾಂತಿ ಸಿಗಲಿ ಗುರುಗಳೇ ನಾನು ಆಗಲೇ ಹೇಳ್ದಂಗೆ 2022 ಸಿಹಿಗಿಂತ ಅತಿ ಹೆಚ್ಚು ಕಹಿಯನ್ನು ಕಂಡಂಥ ವರ್ಷ ಅಂದರೆ 21 ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಕೊರೋನಾ ಸ್ವಲ್ಪ ಇರಲಿಲ್ಲ ಬಟ್ ಆದರೆ ಈಗ ಮತ್ತೆ ಆರಂಭ ಆಗಿದೆ ಅದೊಂದು ವಿಚಾರ ಮತ್ತು ರಾಜಕೀಯ ವಿಚಾರವಾಗೂ ಬಹಳಷ್ಟು ಏರುಪೇರನ್ನು ಕಂಡಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದಾಗಿತ್ತು ಸೊ ಆ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡಾಗ ಈಗ 2023 ಅಂದ ತಕ್ಷಣ ಸಾರ್ವತ್ರಿಕ ಚುನಾವಣೆ ಬೇರೆ ಇದೆ ವಿಧಾನಸಭಾ ಚುನಾವಣೆ ಬರುತ್ತೆ ಸೊ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ರಾಜಕೀಯವಾಗಿ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ರಾಜಕೀಯ ನಾಯಕರ ಭವಿಷ್ಯ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಜನರ ಜೀವನ ಹೇಗಿರಬಹುದು ರಾಜ್ಯ ಸುಭಿಕ್ಷವಾಗಿರುತ್ತಾ ಮಳೆ ಬೆಳೆ ಹೇಗಾಗುತ್ತೆ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗುತ್ತಾ ಸಾಂಕ್ರಾಮಿಕ ರೋಗಗಳು ಇನ್ನೂ ಹರಡುತ್ತಾ ಹಲವು ರೀತಿಯಾದಂತಹ ಪ್ರಶ್ನೆಗಳಿದ್ದಾವೆ ಈ ಹೊಸ ವರ್ಷ ಅಂತ ಬಂದ ತಕ್ಷಣ ನಾವು ಹೆಂಗೆ ಹೊಸ ವರ್ಷವನ್ನು ಬಹಳ ಸಂಭ್ರಮದಿಂದ ನಾವು ವೆಲ್ಕಮ್ ಮಾಡಿದರೂ ಕೂಡ ಆ 12 ತಿಂಗಳುಗಳನ್ನು ಕಳೆಯೋದಿದೆಯಲ್ಲ ಎಂತೆಂಥ ದಿನಗಳು ಎದುರಿಸ್ಬೇಕಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಲೋಕವೇ ಪ್ರಪಂಚವೇ ಬತ್ತು ಬಾಡಿ ಹೋಗಿ 19, 20, 21ರಲ್ಲಿ ನೂರಾರು ಜನ ಅಕಾಲ ಮರಣವನ್ನು ಅಪ್ಪಿ ಕರೋನಾ ಎಂಬ ವ್ಯಾಧಿ ಮನುಷ್ಯರನ್ನು ಅಲ್ಲಾಡಿಸ್ಬಿಟ್ಟಿದೆ ಅವನ್ನ ಆರ್ಥಿಕವಾಗಿ ಅವರವರು ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ಕೈಯನ್ನು ಉಂಡು ಎಷ್ಟೋ ಜನ ವ್ಯಾಪಾರವನ್ನು ನಿಲ್ಲಿಸಿ ಸಾಲವನ್ನು ಕೊಟ್ಟಾಗದರೆ ಪ್ರಾಣವನ್ನು ನೀಗಿದ್ದಾರೆ ಅಂಥ ವರ್ಷಗಳನ್ನು ಯಾರೂ ಗೊತ್ತಿರಲಿಲ್ಲ ಅಂಥ ಒಂದು ವರ್ತೆ ನಮ್ಮ ಕಣ್ಣು ಮುಂದೆ ಇವರೇ ಇಲ್ಲ ಅಂತಾಗ್ಬಿಡ್ತಾರೆ ಹೌದು ಅಂತ ಒಂದು ದೊಡ್ಡ ಒಂದು ಆಘಾತವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅವನು ಈ ಜನಸಂಖ್ಯೆಯನ್ನು ಸಮತೋಲನ ಮಾಡೋಕ್ಕೆ ಅಂಥ ಒಂದು ವಿಧಿ ಆಟವನ್ನು ಆಡಿ ಅದರಲ್ಲಿ ಇಲ್ಲ ಅಂತೇನೂ ಆಗಬೇಕು ಇದೆ ಅಂತೇನೂ ಆಗಬೇಕು ದುಃಖ ತಡ್ಕೊಳೋಕ್ಕಾಗಬಾರ್ದು ಆದರೆ ದೇವರು ಮರಿಬಾರ್ದು ಅಂಥ ಒಂದು ಸಂದರ್ಭವನ್ನು ತಂದಿಟ್ಬಿಟ್ಟ ಏನೋ 22ನೇ ಇಸ್ವಿಯಲ್ಲಿ ಕರೋನಾ ಸ್ವಲ್ಪ ಹಿಂದೆ ಇದ್ದರೂ ಕೂಡ ಸಾವು ನೋವು ಆಗಲಿಲ್ಲ ಆದರೆ ವೈಯಕ್ತಿಕವಾಗಿ ನೀವು ಯೋಚನೆ ಮಾಡಿದ್ರೆ 19ರಿಂದ ರಾಷ್ಟ್ರವಾಗಲಿ ರಾಜ್ಯಗಳಲ್ಲಿ ಯಾವ ಪ್ರಗತಿಯನ್ನು ಸಾಧನೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಹೌದು ಒಂದು
ಆರ್ಥಿಕವಾಗಿ ಹಣದುಬ್ಬರ ಆಗಿದೆ, ಯಾರಿಗೂ ನೌಕರಿ ಇಲ್ಲ, ನಿರುದ್ಯೋಗದ ಸಮಸ್ಯೆ. ಎಲ್ಲಕ್ಕಿಂತ ದೇಶದ ಬೆನ್ನೆಲುಬು ಯಾರು? ರೈತ. ಅವನ ಬೆಳೆದಿದ್ದಕ್ಕೆ ಅವನಿಗೆ ಬೆಲೆ ಸಿಕ್ಕಲ್ಲ, ಅವನಿಗೆ ಇಲ್ಲ ಬೆಳೆ ನಷ್ಟ, ಇಲ್ಲ ಮಳೆಯಿಂದ ಹಾನಿ, ಇಲ್ಲ ರಾಷ್ಟ್ರ ನೀತಿಯಲ್ಲಿ ರಾಷ್ಟ್ರ ಸರ್ಕಾರವೇ ರೈತನ ಎದುರಾಕಿ ಅವರನ್ನು ಹಿಂಸೆ ಕೊಟ್ಟು ಅವ್ರನ್ನ ಹಿಂದೆ ದುಡಿದ್ದು ಇದೆ. ಈಗಲೂ ನೋಡ್ತಾ ಇದ್ದೀರ, ಅಮಿತ್ ಶಾ ಅವ್ರು ಬಂದಿದ್ರು ಕೂಡ ಅನ್ನುವೆ ರೈತರು ಪ್ರಕಟಣೆ ಮಾಡ್ತಾ ಇದ್ದಾರೆ. ದುಃಖಕರವಾದ ಸಂಗತಿ ರಾಷ್ಟ್ರದಲ್ಲಿ ಅಂದರೆ, ನಾವು ರೈತನ ಕಣ್ಣಲ್ಲಿ ಕಣ್ಣೀರು ಬರೆಸೋದು ಒಂದೇ, ನಮ್ಮನ್ನು ಹೆಣ್ಮಕ್ಳು ಅಳೋದು ಒಂದೇ. ಹೆಣ್ಮಕ್ಳು ಹತ್ರ ಮನೆಯಲ್ಲಿ ಸರ್ವನಾಶ. ರೈತನ ಕಣ್ಣಲ್ಲಿ ನೀರು ಬಂದರೆ ದೇಶ ಲೋಕವೇ ನಾಶವಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಅಂಥ ದಿನಗಳು ಬರದೇ ಇರಲಿ. ಯಾವುದು ರೈತರಿಗೆ ವಿರುದ್ಧವಾದ ಒಂದು ಈ ನೀತಿಗಳನ್ನು ಬರದೇ ಇರಲಿ. ಅವನ ರೈತನ ಅವನ ಹಕ್ಕನ್ನು ಸಂಪಾದನೆ ಕಸ್ಕೊಳ್ತಕ್ಕಂಥ ಯಾವ ಪ್ರಯತ್ನವನ್ನು ಮಾಡದೇ ಇರಲಿ. ಏನಾದ್ರೂ ಹಿತವನ್ನು ಮಾಡಬೇಕು ಅಂತ ರೈತನ ಇಟ್ಕೊಂಡು ಅವ್ರು ಚರ್ಚೆ ಮಾಡಲಿ, ಅವ್ರು ಬೇಕಾದನ್ನು ಮಾಡಲಿ. ಈ ದೇಶದ ಬೆನ್ನಲ್ಲವೇ ರೈತ ಮತ್ತು ಆಹಾರ ನೋಡಿ, ಇಷ್ಟೆಲ್ಲ ಆದರೂ ಕೂಡ ನಮಗೆ ಇದೊಂದೇ ದೇಶ, ಆಹಾರಕ್ಕೆ ಯಾರು ತತ್ತರಿಸಿಲ್ಲ. ಇಲ್ಲಿ ಲಂಕಾ ಗೇಟ್ ಬಿದ್ದಿದೆ, ಪಾಕಿಸ್ತಾನ್ ಗೇಟ್ ಬಿದ್ದಿದೆ, ಲಂಡನ್ ಅನ್ನೋದು ಗೇಟ್ ಬಿದ್ದಿದೆ ನೋಡಿ. ಹಣದುಬ್ಬರ ಅಂತ ನಮ್ಮ ರಾಷ್ಟ್ರದಲ್ಲಿ ನಾವು ಕರೆದ್ರೆ ಅವ್ರೇನು ಮಾಡಿದಾರೆ, 50% ಟ್ಯಾಕ್ಸ್. ಈಗ ನೋಟ್ ಬ್ಯಾನ್ ಮಾಡಲಿಲ್ಲ ಅವರು, ಪ್ಲಾಸ್ಟಿಕ್ ನೋಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಆಹಾರ ಲಿಮಿಟೆಡ್, ಆಹಾರ ತುಂಬಾ ಲಿಮಿಟೆಡ್ ಆಗಿದೆ ಇಲ್ಲಿ. ಏನಂದ್ರೆ ಅರ್ಥ ಮಾಡ್ಕೋಬೇಕು, ಯಾರು ಯು ಕೆ ನೋಡಿದ್ರೆ ಏನರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವೇನು ಕೊಡ್ತೀವಿ ನಾವು ವಾಪಸ್ ಪಡಿತೀವಿ. ಅವರ ಆಳ್ವಿಕೆಯಲ್ಲಿ ಬೃಹತ್ ರಾಷ್ಟ್ರ ಇದು, ರಾಷ್ಟ್ರವನ್ನು ತುಂಡು 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 ಮಾಡಿ ಎಲ್ಲ ಬಿಟ್ಟೋಗ್ಬಿಟ್ರು. ಹಸ್ತಿನಾಪುರ ಏನಾಗಿತ್ತು ಅದು ಆಫ್ಘಾನಿಸ್ತಾನ ಆಗೋಯ್ತು, ಪಾಕಿಸ್ತಾನ ಆಗಿಬಿಟ್ಟು, ಬಾಂಗ್ಲಾದೇಶ ಬಂದ್ಬಿಡ್ತು, ನೇಪಾಳ ಬಂದ್ಬಿಡ್ತು. ನೇಪಾಳ ಅಪ್ಪಟ ಹಿಂದೂ ರಾಷ್ಟ್ರ, ಅವರು ಕೂಡ ಚೀನಾಗೆ ಮರೆ ಹೋಗ್ಬಿಟ್ರು, ಎಲ್ಲರೂ ಮರೆ ಹೋಗ್ಬಿಟ್ರು. ಆದರೆ ರೋಗ ಎಲ್ಲಿಂದ ಬಂತು? ಅದಕ್ಕೆ ಮೂಲ ಕಾರಣವೇ ಚೀನಾ. ಏನಾಗಿದೆ ಇವತ್ತು ಚೀನಾ ಪರಿಸ್ಥಿತಿ? ಇವತ್ತು ಚೀನಾ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಅವರು ಮಾನವರಿಗೆ ಕೊಟ್ಟ ಸಂಕಟಕ್ಕೆ ಅಂತ್ಯ ಸಂಸ್ಕಾರ ಪರಮಾತ್ಮನೇ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಯಾವ ಕಳಂಕ ಇದೆ ಸ್ಪಷ್ಟವಾಗಿ ಹೇಳಬಲ್ಲೆ. ಮೇಲಾಗಿ ಇವತ್ತು ನೀವು ಲಂಡನ್ ನೋಡಿ, ನೋಡಿ ಕಾಲ ಹೆಂಗೆ ಬರುತ್ತೆ ಅಂತಂದರೆ, ಭಾರತೀಯ ಒಬ್ಬ ಪುರುಷನೇ ಅದನ್ನು ಆಳ್ಬೇಕಾಯ್ತು. ಅವನಿರಲಿ, ಬ್ರಿಟನ್ ಪ್ರಜೆ ಇರ್ಬೋದು, ಬೇರೆ ವಿಚಾರ, ಕಾಲ ತೋರಿಸುತ್ತೆ ಏನೇನು ಅಂತ. ಅದಕ್ಕೆ ಹೇಳ್ತಕ್ಕಂಥದ್ದು, ಸತ್ಫಲವನ್ನು ಕೊಟ್ಟು ಸತ್ಫಲವನ್ನು ಪಡ್ಕೊ ಅಂತ ಹೇಳ್ತಾರೆ. ಅದನ್ನು ಈಗೆಲ್ಲ ಮಾಡಿದ್ರೆ ಏನು ಕಣ್ಣಲ್ಲಿ ನೋಡ್ತಾ ಇದೀವಲ್ಲ. ಅಲ್ಲಿಗೇನು, ಯಾವುದೇ ರಾಷ್ಟ್ರ ಇರ್ಬೋದು ಇಲ್ಲದೇ ಇರ್ಬೋದು, ಭಾರತವಂತುವೆ ಅಜಾಮರವಾಗಿ ಹಿಮಾಲಯ ಉತ್ತುಂಗಕ್ಕೆ ಬೆಳೆದು ನಿಂತ್ಕೊಂಡು ಈ ರಾಷ್ಟ್ರವನ್ನು ಕಾಪಾಡುತ್ತೆ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಬಲ್ಲ ನನಗೆ. ಹೌದು, ನಿಜ. ಅನೇಕ ಪ್ರಸಂಗಗಳನ್ನು ನೋಡಿದಾಗ ಹಾಗನ್ಸುತ್ತಲ್ವಾ? ಹೌದು, ಬಹಳಷ್ಟು ಉದಾಹರಣೆ ಸಿಕ್ಬಿಟ್ಟಿದೆ ಅಂತ ವಿಚಾರದಲ್ಲಿ. ಹೌದು, ನಿಜ. ಗುರುಗಳೇನು, ರಾಜ್ಯದ ರಾಜಕೀಯ ಭವಿಷ್ಯಕ್ಕೆ ಬಂದರೆ, ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ತಾವು ಅಂದರೆ ಅಚ್ಚುಮೆಚ್ಚು, ಬಹಳ ಗೌರವ ಎಲ್ರಿಗೂ ಕೂಡ. ರಾಜ್ಯ ರಾಜಕೀಯದ ಭವಿಷ್ಯವನ್ನು ನೋಡಬೇಕಾಗುತ್ತೆ, ಯಾಕೆಂದರೆ ಇವತ್ತು ಜನ ಬೆಲೆ ಏರಿಕೆ ಇರಬಹುದು ತತ್ತರಿಸ ಹೋಗ್ತಿದ್ದಾರೆ ಅನೇಕ ವಿಚಾರಗಳಿಂದ, ಪ್ರೈಸ್ ಹೈಕ್, ಇನ್ನು ಆಹಾರದಂತೂ ಪ್ರತಿಯೊಂದು ವಸ್ತುವಿನ ಬೆಲೆನೂ ಜಾಸ್ತಿಯಾಗಿ ಹೋಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಪ್ರತಿಯೊಂದು ವಸ್ತು, ನೀವು ಹೇಳ್ತಾ ಇದ್ರಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ, ರೈತರು ಬದುಕೋದಕ್ಕೆ ಆಗ್ತಿಲ್ಲ, ಸಾಲ ತೀರ್ಸೋಕ್ಕಾಗದೆ, ಬೆಳೆ ಬೆಳೆದು ಸಾಲ ತೀರ್ಸೋಕ್ಕಾಗದೆ ಆತ್ಮಹತ್ಯೆಗಳಿಗೆ ಶರಣಾಗ್ತಾ ಇದ್ದಾರೆ, ಅನೇಕ ವಿಚಾರಗಳು ಗಮನಿಸ್ತಾ ಇದ್ದೀವಿ. ಇಲ್ಲೊಂದು ಕಡೆ ಸರ್ಕಾರ ಅದನ್ನೆಲ್ಲ ನಿಭಾಯಿಸುವಲ್ಲಿ ಎಡವಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಬರುವಂಥ ವರ್ಷದಲ್ಲಿ ಹೇಗಿರುತ್ತೆ ರಾಜ್ಯ ರಾಜಕೀಯದ ಭವಿಷ್ಯ, ರಾಜ್ಯ ರಾಜಕಾರಣಿಗಳ ಭವಿಷ್ಯ, ಚುನಾವಣೆ ಏನಾಗಬಹುದು ನೋಡಿ. 23ನೇ ಇಸಿ ಕಾಲಿಡಕ್ಕೆ ಒಂದೇ ದಿವಸ ಬಾಕಿ ಇದೆ ಅಷ್ಟೇ. ಇನ್ನು 23 ಅಂತಂದರೆ, ರಾಷ್ಟ್ರವನ್ನು ನಡೆಸೋ ಸರ್ಕಾರ 9 ವರ್ಷ ಸರ್ಕಾರವನ್ನು ನಡೆಸಿದಂಗೆ ಆಯ್ತು. ಅಲ್ಲಿಗೆ ಇನ್ನೊಂದು ವರ್ಷ ಆದರೆ 10 ವರ್ಷ ಆಗುತ್ತೆ. 10 ವರ್ಷ ಸಾಧನೆ ತಗೊಂಡಾಗ ಏನು ಸಾಧನೆ ಇತ್ತೋ ಆ ಸಾಧನೆ ವ್ಯಾಧಿಲೇ ಎಲ್ಲ ಹೊರಟೋಯ್ತು. ಏನು ಮಾಡಿದ್ದು ಆಗಲೂ ಇಲ್ಲ. ಯಾರೂ ರಾಷ್ಟ್ರ ಸರ್ಕಾರವೇ ಆಗಲಿ, ರಾಜ್ಯ ಸರ್ಕಾರಗಳೇ ಆಗಲಿ, ಮನುಷ್ಯನ ಕಷ್ಟಕ್ಕೆ ಸ್ಪಂದನ ಆಗಲಿಲ್ಲ. ಹೌದು, ಸಾಮಾನ್ಯ ಮನುಷ್ಯನಿಗೆ ಅವನಿಗೆ ನೌಕರಿ ಇಲ್ಲ, ಹಣದುಬ್ಬರ, ಹೊಸ ಉದ್ಯೋಗಗಳು ಯಾವುದೂ ಬರಲಿಲ್ಲ, ಹೊಸ ಇಂಡಸ್ಟ್ರಿಗಳು ಯಾವುದೂ ಬರಲಿಲ್ಲ ನಿಮಗೆ, ಭ್ರಷ್ಟಾಚಾರ. ಮೇಲಾಗಿ ಸರ್ಕಾರಗಳು ಉದ್ದಗಲದಲ್ಲಿ ಭ್ರಷ್ಟಾಚಾರವನ್ನು ನೋಡ್ತಾ ಇದೆ. ಅವರ ಭ್ರಷ್ಟವನ್ನು ಅವ್ರ ಭ್ರಷ್ಟ ಅವರ ಭ್ರಷ್ಟವನ್ನು
ಅವರೇ ಜನ ತಿಳಿಸ್ತಾ ಇದ್ದಾರೆ ಜನಸೇವೆ ಇಲ್ಲಿ ಮಾಡಿದ್ದಾರೆ ಯಾವ ರಾಷ್ಟ್ರದ ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ರೇನು ಮಹಾರಾಷ್ಟ್ರ ಅಲ್ಲಿ ನೋಡಿದ್ರೆ ಏನಾಗ್ತಿದೆ ನೋಡ್ತಾ ಇದ್ದೀರಾ ಅಲ್ಲಿ ಅಲ್ಲಿ ಜನ ಸೌಖ್ಯವಾಗಿದ್ದಾರಾ ಇಲ್ಲ ಆ ಅವರ ವೈಫಲ್ಯವನ್ನು ಮುಚ್ಚಿಕೊಳ್ಳಕ್ಕೆ ಮಹಾರಾಷ್ಟ್ರ ಗಡಿ ವಿಚಾರ ಇತ್ತು ಹೊಡೆದಾಟ ಮಾಡುತ್ತಿದ್ದಾರೆ ನಮ್ಮೆಲ್ಲ ಭಾರತೀಯರಾಗಿ ಭಾರತಾಂಬೆ ಮಕ್ಕಳಾಗಿ ಕರ್ನಾಟಕ 10 ಇಂಚೋ ಮಹಾರಾಷ್ಟ್ರ 100 ಇಂಚೋ ಆಂಧ್ರದ 25 ಇಂಚೋ ಕೇರಳ 10 ಇಂಚೋ ತಮಿಳುನಾಡು ರಾಜ್ಯಗಳು ಏನು ಮಾಡಬೇಕಾಗಿದೆ ಒಟ್ಟಲ್ಲಿ ಸಮಗ್ರ ಭಾರತವಾಗಿ ಇರುತ್ತಲ್ವಾ ಇರೋ ಜಾಗನೇ ನಾವು ಅಭಿವೃದ್ಧಿ ಪಡಿಸಕಾಗಿಲ್ಲ ಅಂದ್ರೆ ಇನ್ನು ಎಕ್ಸ್ಟ್ರಾ ಒಂದು 10 15 ಇಂಚ್ ನೀವು ತಗೊಂಡ್ ಹೇಳಿದಂಗ ತಗೊಂಡ್ ಏನು ಮಾಡೋದು ಏನು ಮಾಡಕಾಗುತ್ತೆ ಏನು ಮಾಡಕಾಗಲ್ಲ ಆಯ್ತು ಗಡಿ ಭಾಗಗಳನ್ನು ಎರಡು ಸರ್ಕಾರ ಸೇರ್ಕೊಂಡು ಮಾಡ್ಲಿ ಮಹಾರಾಷ್ಟ್ರ ಕರ್ನಾಟಕ ಎರಡು ಸೇರಿ ಉದಾರ ಮಾಡ್ಲಿ ಗಡಿ ಅಭಿವೃದ್ಧಿ ಪಡೆಗಳ ಕಲ್ಯಾಣವಾಗ್ಲಿ ಅವರು ಮಾಡ್ಲಿ ಇವರು ಮಾಡ್ಲಿ ಅಲ್ಲೇನ್ ತಪ್ಪಿಲ್ಲ ಆದ್ರೆ ಅದನ್ನೇ ದೊಡ್ಡದಾಗಿ ಮಾಡಿ ವೈಮರ್ಶ್ಯ ಮಾಡಿ ಕನ್ನಡಿಗರನ್ನ ಅವಹೇಳನ ಮಾಡೋದು ಅವರನ್ನ ದುಷ್ಟದಿಂದ ನೋಡತಕ್ಕಂತದ್ದು ಅವರ ಮೇಲೆ ಕ್ರೋಧ ಮಾಡೋದು ಯಾಕೆ ಬೇಕು ಎಲ್ಲ ಕಡೆ ಎಲ್ಲ ಭಾಷೆಯವರು ಇದ್ದಾರೆ ಇದು ಮಹಾ ಬೆಂಗಳೂರು ಯಾವ ರಾಜ್ಯವರು ಇಲ್ಲ ಹೇಳಿ ನೋಡೋಣ ಎಲ್ಲ ರಾಜ್ಯವರು ಬಂದು ಮನೆ ಮಠ ಮಾಡ್ಕೊಂಡು ಆಸ್ತಿ ಪಾಸ್ತಿ ಮಾಡ್ಕೊಂಡು ಸುಖ ಪಟ್ಟುಕೊಂಡಿದ್ದವರು ಇದೊಂದೇ ರಾಜ್ಯ ಅಂತ ಹೇಳಬಹುದು ಕರ್ನಾಟಕ ಇಡೀ ಭಾರತದಲ್ಲಿ ಎಲ್ಲ ಜಾತಿಯವರು ಎಲ್ಲರೂ ಊಟ ಮಾಡಿ ಕೆಲಸಗಳನ್ನು ಮಾಡಿ ಆಸ್ತಿ ಪಾಸ್ತಿ ಮಾಡ್ಕೊಂಡು ಸುಖವಾಗಿರೋದು ಅಂದ್ರೆ ಏಕೈಕ ಜಾಗ ಬೆಂಗಳೂರು ಆ ಕೀರ್ತಿ ಕರ್ನಾಟಕಕ್ಕೆ ಹೋಗುತ್ತದೆ ಹೌದು ಅಂತ ಒಂದು ರಾಜ್ಯವನ್ನ ನೀವು ಅಲ್ಲಗಳದು ನೀವು ಭಾಷಾ ದ್ವೇಷವನ್ನು ಉಂಟು ಮಾಡಿ ಎಲ್ಲಿ ಗ್ರೌಂಡ್ ಹೋಗ್ತಿದ್ದೀರಾ ನೀವು ಗುರುಗಳ ನೀವೆಲ್ಲ ವಿಚಾರ ಹೇಳಿದಾಗ ನನಗೆ ಇನ್ನೊಂದು ವಿಚಾರ ನೆನಪಾಗುತ್ತೆ ನೆನಪಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಧರ್ಮದ ವಿಚಾರವನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದು ಏನು ಹೇಳ್ತೀರಿ ಈ ಧರ್ಮದ ವಿಚಾರದಲ್ಲಿ ಎಷ್ಟು ಗಲಾಟೆಗಳಾದವು ಯಾವ ಯಾವದರಿಂದ ಯಾವ ಯಾವದಕ್ಕೆ ಹೊಟ್ಟೋಯ್ತು ವಿಚಾರಗಳು ಸಾವು ನೋವುಗಳು ಬೇಕಾದಷ್ಟು ಆಗಿದೆ ಆ ವಿಚಾರದಲ್ಲಿ ಏನು ಹೇಳ್ತೀರಿ ವಿಚಾರಕ್ಕೆ ಸಂಬಂಧ ನೋಡಿ ಹಿಂದೂ ಅಂತಕ್ಕಂತದ್ದು ಜಾತಿ ಅಲ್ಲ ಒಂದು ಧರ್ಮ ಅಷ್ಟೇ ಹಿಂದೂ ಬ್ರಾಹ್ಮಣರು ಅಂತನೂ ಅಲ್ಲ ಆರ್ಎಸ್ಎಸ್ ಅಂತನೂ ಅಲ್ಲ ಕಾಂಗ್ರೆಸ್ ಅಂತನೂ ಅಲ್ಲ ಭಾಜಪ ಅಂತನೂ ಅಲ್ಲ ಅದೊಂದು ಈ ರಾಷ್ಟ್ರದಲ್ಲಿ ರಾಮನ ಕಾಲದಲ್ಲಿ ಮಾಡಿರೋ ಧರ್ಮ ಹಿಂದೂ ಧರ್ಮ ಅದು ಸಾಕ್ಷಾತ್ ಪರಮೇಶ್ವರ ರಾಮಚಂದ್ರನೇ ವಶಿಷ್ಠನ ಗುರುಗಳಾಗಿಟ್ಟುಕೊಂಡು ಕೃಷ್ಣ ಸಾಂದೀಪನಿ ಗುರುಗಳನ್ನಾಗಿಟ್ಟುಕೊಂಡು ಆಳದಂಥ ಒಂದು ಮಹಾದೇಶ ಇದು 11,000 ವರ್ಷ ಅಯೋಧ್ಯೆಯನ್ನು ಆಳಿ ಬಿಟ್ಕೊಟ್ಟು ಹೋಗಿದ್ದಾನೆ ಅಂಥ ಧರ್ಮನ ನೀವು ಸ್ವಾರ್ಥಕ್ಕೆ ಉಪಯೋಗಿಸಿ ಸ್ವಾರ್ಥಕ್ಕೆ ತಿರುಗಿಸಿ ಮಾಡಿದರೆ ಅದೇ ನಿಮ್ಗೆ ಕೊಲಪ ಕೊಡುತ್ತೆ ಸ್ವಧರ್ಮವೋ ಶ್ರೇಯ ಎಲ್ಲ ಧರ್ಮವೂ ಇರಲಿ ಅವ್ರವ್ರ ಧರ್ಮ ಅವ್ರವ್ರಿಗೆ ನಮ್ಮ ಧರ್ಮ ನಾವು ಹಂಚೋಣ ಯಾಕೆಂದ್ರೆ ಭಾರತ ಆಲ್ರೆಡಿ ಎಲ್ಲ ಧರ್ಮದವರಿಗೂ ಹೌದು ಈಗ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಿದೆ ನೋಡಿ ಬೇಕೋ ಬೇಡವೋ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಎಲ್ಲ ಧರ್ಮಗಳನ್ನು ವಿಚಾರ ಮಾಡಿ ಸಂಸತ್ತಿನ ದೇಶಗಳಲ್ಲಿ ತಂದು ಪ್ರಜಾಪತ್ವ ಹೇಗಿರಬೇಕು ಅಂತೇಳಿ ತೀರ್ಮಾನ ಮಾಡಿ ಹೋಗ್ತಾ ಇದೆ ಹೌದು ಅದರಲ್ಲಿ ಯಾಕೆ ಈಗ ದಂತೆಗಳ ಮಾಡಬೇಕು ಅದರಲ್ಲಿ ಧರ್ಮವನ್ನು ಒಡೆಯಕ್ಕೆ ಹೋದರೆ ಧರ್ಮ ನಮ್ಮನ್ನು ಒಡೆಯುತ್ತೆ ಹೌದು ನೀವೇ ನೋಡಿದರೆ ಹಿಂದೆ ಹೌದು ಲಿಂಗಾಯತ ಧರ್ಮವನ್ನು ವೀರಶೈವ ಧರ್ಮ ಜಂಗಮ ಧರ್ಮ ಅಂತ ಹೊಡೆದಾಕಿದ್ರು ಆ ಪರಿಸ್ಥಿತಿ ಏನಾಯ್ತು ಅದನ್ನು ಹೌದು ಧರ್ಮಕ್ಕೆ ಕೈ ಹಾಕಿದ್ರೆ ಕೈ ಸುಟ್ಟು ಹೋಗಲ್ಲಮ್ಮ ಮೈಯ ಸುಟ್ಟು ಹೋಗುತ್ತೆ ಅದರ್ಥ ಧರ್ಮಕ್ಕೆ ಕೈ ಹಾಕಬಾರದು ಧರ್ಮಕ್ಕೆ ಯಾವ ವಿಜಯ ಉಂಟು ಧರ್ಮತಃ ವಿಜಯತೆ ಅಂತ ಹೇಳಿದ್ದಾನೆ ಧರ್ಮಕ್ಕೆ ವಿಜಯವೇ ಪತಾಕೆ ಅವರವ್ರ ಧರ್ಮ ಮಾಡಿದ್ರೆ ಲೋಕ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತೀವಿ ಧರ್ಮಕ್ಕೆ ಯಾರು ಕೈ ಹಾಕಬಾರ್ದು ಹಿಂದೆ ಅದ್ರ ಕಹಿ ಯಾವ ಪಕ್ಷ ಊಟ ಮಾಡಿದ್ರೆ ಗೊತ್ತಾಗಿದೆ ಧರ್ಮದ ದೂರ ಸರಿದು ನೀತಿಯನ್ನು ರೂಪಿಸಿ ಪ್ರಜಾರ ಕಲ್ಯಾಣಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಧರ್ಮದ ಹೆಸರಿನಲ್ಲಿ ಯಾರೂ ಪ್ರಜೆಗಳಿಗೂ ಅನ್ಯಾಯ ಮಾಡಬಾರ್ದು ದೇವರಿಗೂ ಅನ್ಯಾಯ ಮಾಡಬಾರ್ದು ಇಷ್ಟು ವರ್ಷ ಇಲ್ಲಿವರೆಗೂ ಕೂಡ ಭಾರತದ ಪ್ರಧಾನಿಯಾಗಿ ಮೋದಿ ಅವರು ಮುಂದುವರಿತಾ ಇದ್ದಾರೆ ಮುಂದೆ ಅವರ ಭವಿಷ್ಯ ಹೇಗಿದೆ 2023-24 ಲೋಕಸಭಾ ಚುನಾವಣೆಯೂ ಇದೆ ಏನು ಹೇಳ್ತಾರೆ ಗುರುಗಳೇ 2013 ದೆಲ್ಲಿಲಿ ವರ್ಲ್ಡ್ ಕಪ್ ಆಗ್ತಾಯಿತ್ತು ನಾನು ICC ಗೆಸ್ಟ್ ಹೌಸಲ್ಲಿದ್ದೆ ಅಲ್ಲಿಗೆ ಬಂದರು ನ್ಯೂಯಾರ್ಕ್ ಟೈಮ್ಸ್ನವ್ರು ಬಂದರು ಏನಾಗುತ್ತೆ ವರ್ಲ್ಡ್ ಕಪ್ ಅಂತ ಕೇಳಿದ್ರು ವರ್ಲ್ಡ್ ಕಪ್ ಭಾರತ ಗೆಲ್ಲುತ್ತೆ ಅಂತ ಹೇಳಿದೆ ಅದೇ ಪಟಕ್ ಅಂತ ಹೇಳಿಬಿಟ್ರೆ ನೀನು ನೋಡಿ ಆಮೇಲೆ ಹೇಳಪ್ಪ ನನಗೆ ಗೆಲ್ತೀರ ಅಷ್ಟೇ ಅಂತಂದೆ ದೇಶ ಅಂತಂದರು ಆಗ ಹೇಳಿದ್ದೆ ಯಾರೋ ನರೇಂದ್ರ ಅಂತೂ ಬರ್ತಾರೆ ಕೂತ್ಕೋತಾನಪ್ಪ ದೇವರ ಇಚ್ಛೆ ಏನು ಆಗ್ತದೆ ಅಷ್ಟೇ ಅಂತ ಹೇಳಿದ್ದೆ ಹಾಗೆ ಆಗೋಯ್ತು ಹಾಗೆ ಆಯಿತು ಆರಂಭದ 14 ಅವರ
ಜನಸಾಮಾನ್ಯ ಒಡನಾಟ ಆ ನಗುಮುಖ ಎಲ್ಲ ನೋಡಿದ್ರೆ ಭಾರತ ರಾಷ್ಟ್ರವನ್ನು ಎಲ್ಲೋ ಕೊಂಡು ಹೋಗ್ತಾರೆ ಅವರು ಸುಖವಾಗುತ್ತಾರೆ ಅಂತ ಎಲ್ಲರೂ ಭಾವಿಸಿದರು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡ್ತಾರೆ ಅಂತ ವಿಶ್ವಗುರು ಸರಿಯಮ್ಮ ಇಲ್ಲೇ ಗುರುಗಳಿಲ್ಲ ಇಲ್ಲಿ ಇಲ್ಲಿ ಯಾವ ಗುರುಗಳಿದ್ದಾರೆ ಯಾರು ಮಾರ್ಗದರ್ಶನ ಹೇಳಕ್ಕೆ ಅಂತ ಒಂದು ದೇಶವನ್ನ ಮುನ್ನಡೆಸತಕ್ಕಂತ ಜವಾಬ್ದಾರಿಯನ್ನ ದೇವರು ಕೊಟ್ಟ ಇಲ್ಲಿ ರಾಷ್ಟ್ರವನ್ನ ನಡೆಸೋನು ದೇವರೇ ಮಹಾವಿಷ್ಣುನೇ ದೇವತಾಂಶ ನಡೆಸಕಾಗಲ್ಲ ಇರ್ಲಿ ಆದ್ರೆ ಇವತ್ತರೆಗೂ ಪ್ರಧಾನಮಂತ್ರಿಯವರ ಮೇಲೆ ಸ್ವಾರ್ಥಕ್ಕಾಗಿ ಏನು ಮಾಡಿದ್ದಾರೆ ಅಂತ ಯಾರು ಏನು ಹೇಳ್ತಾ ಇಲ್ಲ ಆದ್ರೆ ಅವರು ಕೊಟ್ಟ ವಚನ ನೆರವೇರಿಸಿದ್ದಾರೆ ನೋಡಕೋದ್ರೆ ಪೂರ್ತಿಯಾಗಿ ಇಲ್ಲ ಅವರು ಮಾಡಕಾಗಿಲ್ಲ ಏನು ಮಾಡಕಾಗಿಲ್ಲ ಅವರು ಎಲ್ಲ ಬಿಡಿ ಪ್ರಧಾನಮಂತ್ರಿಯವರ ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ಯಾರ್ಗಾರು ಯುವಕರಿಗೆ ವಿದ್ಯಾವಂತರಿಗೆ ಸತ್ಯವಂತರಿಗೆ ಜಾಗ ಮಾಡ್ಕೊಟ್ಟಿದ್ದಾರಾ ಖಂಡಿತವಾಗ್ಲೂ ಇಲ್ಲ ಸಾಮಾನ್ಯ ಮನುಷ್ಯ ಚುನಾವಣೆ ಹೊಡೆದಾಡಕ್ಕಾಗುತ್ತೆ ಖಂಡಿತವಾಗ್ಲೂ ಇಲ್ಲ ಆಯ್ತು ಹೆಣ್ಮಕ್ಳನ್ನ ಸುಮ್ಮನೆ ಹೇಳ್ತೀರ ಶೋಷಣೆ ಮಾಡ್ತಿರಲ್ಲ ಹೆಣ್ಮಕ್ಳಿಗೆ ಏನು ಜಾಗ ಮಾಡ್ಕೊಟ್ಟಿದ್ದೀರಿ ಏನೂ ಇಲ್ಲ ಏನು ಕೊಟ್ಟಿದ್ದೀರಿ ಇರಲಿ ಈಗ ನಮ್ಮಲ್ಲಿ ನೀವು ನೋಟ್ ಬ್ಯಾನ್ ಮಾಡಿದ್ರಿ ಲಂಡನ್ನಲ್ಲಿ ಅದನ್ನು ಬೇರೆ ಥರ ಮಾಡಿ 50% ಟ್ಯಾಕ್ಸ್ ಮಾಡಿ ಬೇರೆ ಥರ ಮಾಡಿದ್ದಾರೆ ಅಷ್ಟೇ ಅದು ಯಾವ ತಪ್ಪಾಗದೇ ಇದ್ರೂ ಕೂಡ ಸುಮ್ಮನೆ ಬೇಡ ವಿಚಾರವನ್ನು ತೆಗೆದು ಅಸಾಮಾನ್ಯ ಗಲಾಟೆ ಮತ್ತು ಜಾತಿ ಲೆಕ್ಕಾಚಾರದ ಒಂದು ಗಲಾಟೆ ರೈತರ ಮೇಲೆ ಒಂದು ಗಲಾಟೆ ಹೀಗೆ ನೀವು ನೌಕರಿ ಇಲ್ಲ ದುಡ್ಡಿಲ್ಲ ಇಲ್ಲಿ ಎಲ್ಲಕ್ಕಿಂತ ನಮಗೆ ಭಾರತಕ್ಕೆ ಭಾರತ ಎಷ್ಟು ಸಾಲ ಇದೆ ಗೊತ್ತಿರೋದು ನಮಗೆ ಸಾಲದ ನಾವೆಲ್ಲ ನಾವೆಲ್ಲ ಸಾಲದ ಮಕ್ಕಳಾಗಿದ್ದೀವಿ ನಮಗೆ ಇಲ್ಲಿ ಹೌದು ಅದನ್ನೇ ಪೂರ್ತಿ ಕೊಡೋಕ್ಕಾಗಿಲ್ಲ ಅಂಥದ್ರಲ್ಲಿ ಪ್ರಧಾನಿಯವರು ಖುದ್ದಾಗಿ ಅವರ ವರ್ಚಸ್ಸಿಂದ ಗೆದ್ದಿರತಕ್ಕಂಥದ್ದು ನಾನು ಭಾಜಪ ಹೆಸರೇ ಹೇಳೋದಿಲ್ಲ ನಾನು ಪ್ರಧಾನಮಂತ್ರಿಯೇ ಮೂಲ ಪುರುಷ ಅಷ್ಟೇ ಹೌದು ರಾಮಾಯಣದಲ್ಲಿ 100 ಜನ ರಾಕ್ಷಸಿದ್ರು 100 ಜನ ದೇವತೆಗಳಿದ್ರು ಅಲ್ಲಿ ಯಾರು ಮುಂದೆ ಬರಲಿಲ್ಲ ರಾಮ ಇದ್ದ ರಾಮ ಸಾಯಿಸಿದ ರಾವಣನ ಅಷ್ಟೇ ಇಲ್ಲೂ ಅಷ್ಟೇ ಪ್ರಧಾನಮಂತ್ರಿ ಮೋದಿ ಅಂತ ನೋಡಿ ಹಾಕಿದ್ದಾರೆ ಜನ ಹೊರತುವೆ ಅಥವಾ ಮೋದಿನ ಇಷ್ಟಪಟ್ಟು ಇರಲಿ ಅಂತ ಇವತ್ತಿಗೂ ಮನಸ್ಸಲ್ಲಿದ್ದಾರೆ ನಿಜವಾಗಲೂ ಆ ಪಕ್ಷದ ಬಗ್ಗೆ ಯಾರು ಏನು ಹೇಳೋದಿಲ್ಲ ಪಕ್ಷದಲ್ಲಿ ಯಾರಿದ್ದಾರೆ ಕಾಂಗ್ರೆಸ್ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಕಾಂಗ್ರೆಸ್ ಬಂದಿದೆ ಅಷ್ಟೇ ತಾನಾಗಿರೋದು ಬೇರೆ ಏನಿದೆ ಹೇಳಿ ಹೊಸಮುಖ ನೋಡಿದ್ದೀರಾ ನೀವು ಇಲ್ಲ ಹೊಸಮುಖ ತಂದ್ರೆ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಅವಕಾಶ ಮಾಡಿಕೊಡ್ತಾರೆ ಮತ್ತು ಮೂಲತಃ ನೀವು ಪಕ್ಷವನ್ನೇ ಬೆಳೆಸ್ತಾ ಇದ್ದಮೇಲೆ ನಾಳೆ ಮೋದಿ ಆದಮೇಲೆ ಯಾರು ಅಂತ ಒಂದು ಲೈನ್ ಸೃಷ್ಟಿಯಾಗಿಲ್ಲ ಸೆಕೆಂಡ್ ಲೈನ್ ಬಂದೇ ಇಲ್ಲ ಇನ್ನೂ ಕೊಡಕ್ಕೆ ಏನಾಗುತ್ತೆ ಯಾರು ಶಾಶ್ವತ ಅಲ್ಲ ಅಲ್ವಾ ಇದೆಲ್ಲವೂ ಆಗ್ತಕ್ಕಂಥದ್ದು ಶನಿ ಮಕರ ಕುಂಭದಲ್ಲಿ ಬಂದಿದ್ದರಿಂದ ಮಕರ ಕುಂಭದಲ್ಲಿ ಗುರು ಬಂದಾಗಲೂ ಹಂಗೆ ಆಯಿತು ಗ್ರಹಗಳು ತನ್ನ ಕೆಲಸವನ್ನು ನಾಳೆ ಮಾಡುತ್ತೆ ಗ್ರಹ ಅಂದ್ರೇನು ಗ್ರಾವಿಟೇಷನ್ ಆಫ್ ಫೋರ್ಸ್ ಸ್ಪೆಸಿಫಿಕ್ ಗ್ರಾವಿಟಿ ಗ್ರಾವಿಟೇಷನ್ ಆಫ್ ಫೋರ್ಸಲ್ಲಿ ಪಾಪಗಳು ಪಾಪಗ್ರಹಗಳು ಬಂದಾಗ ಪಾಪವೇ ಮಾಡ್ತೀವಿ ಪಾಪ ಮಾಡೋ ಬುದ್ಧಿ ಬರುತ್ತೆ ಗುರು ಪುಣ್ಯ ಗ್ರಹ ಅವನು ಬಂದಾಗ ಒಳ್ಳೆ ಬುದ್ಧಿ ಬರ್ತದೆ ಈ ತನಕ ರಾಷ್ಟ್ರಕ್ಕೆ ಏನು ಕೊಡಲಾಗಿಲ್ಲ ಏನಪ್ಪ ಆಗಿದೆ ಅಂತಂದರೆ ಒಂಥರ ನಾವು ಗಜ್ನಿ ಮೊಹಮ್ಮದ್ದು ಆಯುಗ ಕೊಟ್ಟೋಗ್ಬಿಟ್ಟಿದ್ದೇವೆ ಈಗ ಏನಪ್ಪ ಅಂದರೆ ಇಡೀ ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಆ ರಾಜ್ಯದಲ್ಲೇ ಪ್ರಧಾನಮಂತ್ರಿಗಳು ತಮ್ಮ ಕೆಲಸವನ್ನು ಬಿಟ್ಟು ಆ ಕಡೆ ಹೋಗ್ಬಿಟ್ಟಿರ್ತಾರೆ ಅಲ್ಲಿ ಹೋಗಿ ಕ್ಯಾಂಪೇನ್ ಚುನಾವಣೆ ನಡೆಸೋದೇ ದೊಡ್ಡ ಮುಖ ಆಗಿಬಿಟ್ಟಿದೆ ಅಷ್ಟೇ ಚುನಾವಣೆ ಯುದ್ಧ ಅನ್ಕೊಂಡ್ಬಿಟ್ಟಿದ್ದಾರೆ ಪರದಾಕ್ಷೇಪವನ್ನು ಯಾರು ಮಾಡಿದ್ದಾರೆ ಯಾರೂ ಮಾಡಲಿಲ್ಲ ಆದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆದರೆ ಒಬ್ಬ ಸ್ವಾರ್ಥಿಲ್ಲದಕ್ಕಂಥ ಒಬ್ಬ ಪ್ರಧಾನಿ ನನಗೂ ಅವ್ರ ಕಂಡ್ರೆ ತುಂಬ ಒಲುಮೆ ಯಾಕೇನು ಗೊತ್ತಿಲ್ಲ ನನಗೇನು ಮಾಡಲಿಲ್ಲ ಅವ್ರ ಬಾಗಿಲು ಹೋಗಿಲ್ಲ ನನಗೆ ಪರಿಚಯವೂ ಇಲ್ಲ ಆದರೂ ಕೂಡ ಸ್ವಾರ್ಥಕ್ಕಾಗಿ ಭ್ರಷ್ಟತನ ಮಾಡಿ ಏನು ದೊಡ್ಡ ದೊಡ್ಡ ಆಪಾದಗಳು ಬಂದು ಅದೆಲ್ಲ ಏನು ಮಾಡಿಕೊಂಡಿಲ್ಲ ಅವರು ಆದರೆ ಅವ್ರು ಚೆನ್ನಾಗಿದ್ದಾರೆ ಅವ್ರ ಪಕ್ಷ ಸುತ್ತಮುತ್ತ ಏನು ಚೆನ್ನಾಗಿದೆ ಅವರವರೇ ಇದ್ದಾರಲ್ಲ ಉಪಯೋಗ ಏನಾಯ್ತು ಮತ್ತೆ ಅವರೇ ಕಂಟಿನ್ಯೂ ಆಗ್ತಾರಾ ಭಾರತದ ಪ್ರಧಾನಿ ಎಲ್ಲ 24ಕ್ಕೆ ವರಲಕ್ಷಣಗಳಿದೆ ಆದರೆ ಏನಾಗುತ್ತೆ ಅಂದರೆ ಮುಂದಿನ ವರ್ಷದಲ್ಲಿ ಮೇಷರಾಶಿಗೆ ಗುರು ಬರ್ತಾನೆ ಶನಿ ತನ್ನ ಮನೆಗೆ ತಾನು ಬರ್ತಾನೆ ಶನಿಯ ಮಧ್ಯ ಗುರು ಮಧ್ಯ ರಾಹು ಇದ್ದಾನೆ ರಾಹು ಇದ್ದಾನೆ ಆ ರಾಹು ಅಲ್ಲೋಲ ಕಲ್ಲೋಲನೇ ಮಾಡಿಬಿಡ್ತಾನೆ ಅವನು 24ನೇ ಇಸಿ ಚುನಾವಣೆ ಬರೋ ಹೊತ್ತಿಗೆ ಪಕ್ಷದಲ್ಲೇ ಕೊಡ್ತೇವೆ ಪಕ್ಷದಲ್ಲೇ ಒಂದು ಭೇದವನ್ನು ಉಂಟು ಮಾಡ್ತಾನೆ ಆ ಪಕ್ಷದಲ್ಲಿ ಕ್ರಾಕ್ ತರ್ತಾನೆ ಅಲ್ಲಿ ಎರಡು ಬಣ ಆಗುತ್ತೆ ಅಲ್ಲಿ ಬಣ ಆಗುತ್ತೆ ಮತ್ತು ಕಾಂಗ್ರೆಸ್ಸಲ್ಲೂ ಕೂಡ ಅದನ್ನೇ ಮಾಡೋಕ್ಕೆ ಯತ್ನ ಮಾಡ್ತಾರೆ ವಿರೋಧ ಪಕ್ಷ ಅಂತ ಹೇಳೋಕ್ಕೆ ಯಾರಿದ್ದಾರೆ ವಿರೋಧಿಗಳೆಲ್ಲ ಮೋದಿಯವ್ರಿಗೆ ರಾಮಂಗಾರ ರಾವಣ ಇದ್ದ ಮೋದಿಗೆ ಯಾರಿದ್ದಾರೆ ಯಾರೂ ಇಲ್ಲವಲ್ಲ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡೋದಾಗಿತ್ತು ಅವರು ಅರೆ ಸಹವಾಸ ದೋಷಂ
ಅಪರಿಮಿತಂ ಅಂತ ಹೇಳಿದ್ದಾರೆ. ಸಾವಾಸ ದೋಷ ಬರ್ಬಿಟ್ರೆ ಎಂತ ಬುದ್ಧಿವಂತ ಕೆಟ್ಟ ಹೋಗ್ತಾನೆ ಅಂತ. ಅದಕ್ಕೆ ಅವರ ಸಾವಾಸ ಅವ್ರ ಟೀಮ್ ಚೆನ್ನಾಗಿದ್ದಿದ್ರೆ ರಾಷ್ಟ್ರವೆಲ್ಲ ಉತ್ತುಂಗಬಹುದು. ಆದರೆ ಇವತ್ತು ನಿಮಗೆ ವಿದೇಶ ನೀತಿಯಲ್ಲಿ ರಾಷ್ಟ್ರವನ್ನು ಮೇಲಿಗೆ ಕೀರ್ತಿ ಪ್ರಧಾನಮಂತ್ರಿಯವ್ರಿಗೆ ಹೋಗಬೇಕು, ಅಲ್ಲಿ ಅನುಮಾನ ಇಲ್ಲ. ಆದರೆ ಸ್ವತಃ ಭಾರತದ ಪ್ರಗತಿಗೆ ನೋಡಬೇಕಾದ್ರೆ ಏನು ಇಲ್ಲ, ಪ್ರಗತಿ ಏನು ಆಗಲಿಲ್ಲ. ಗುರುಗಳೇ, ನಾವು ವಾಪಸ್ ನಾವು ರಾಜ್ಯ ರಾಜಕಾರಣಕ್ಕೆ ಬರೋದಾದರೆ ರಾಜಕಾರಣದಲ್ಲೂ ನೀವು ಗಮನಿಸ್ತಾ ಇದ್ದೀರಿ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ, ರಾಜಕಾರಣಿಗಳ ಮನಸ್ಥಿತಿ ಹೇಗಿದೆ ಎಲ್ಲವನ್ನ ಕೂಡ ತಾವು ಕೂಡ ಗಮನಿಸ್ತಾನೆ ಇದ್ದೀರಿ. ಇವತ್ತು ಜನಗಳಿಗೂ ಕೂಡ ರಾಜಕಾರಣಿಗಳ ಮೇಲೆ ನಂಬಿಕೆ ಹೊರಟು ಹೋಗಿದೆ. ಬಹಳ ಮುಖ್ಯವಾಗಿ ನೀವು ಹೇಳಿದಂಗೆ ನಿರುದ್ಯೋಗದ ಸಮಸ್ಯೆ, ಬದುಕಕ್ಕೆ ಆಗ್ತಿಲ್ಲ, ಜನ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದು ಹೊತ್ತು ಊಟ ತಿನ್ನಬೇಕು ಅಂದ್ರೆ ಏನಾದರೂ ಒಂದು ವಸ್ತುವನ್ನು ಅಡ ಇಟ್ಟು ಮಕ್ಕಳಿಗೆ ಊಟ ಹಾಕುವಂತ ಪರಿಸ್ಥಿತಿಯಲ್ಲಿ ರಾಜ್ಯದ ಅನೇಕ ಜನರಿದ್ದಾರೆ. ಸೊ ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. 2023 ಚುನಾವಣೆ ಏನಾಗಬಹುದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, ಅಥವಾ ಯಾವುದಾದ್ರೂ ಒಂದು ಪಕ್ಷ ಬಹುಮತದಿಂದ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆಯಾ? ಸರ್ಕಾರದ ವಿಚಾರ ಮಾತಾಡಬೇಕು ಅಂತಂದರೆ ನನ್ನ ಪ್ರಕಾರ ನಮ್ಮ ರಾಜ್ಯದಲ್ಲೂ ಸರ್ಕಾರ ಇಲ್ಲ, ಮಹಾರಾಷ್ಟ್ರದಲ್ಲೂ ಸರ್ಕಾರ ಇಲ್ಲ, ಅಲ್ಲೂ ಇಲ್ಲ. ಅವರು ಸ್ವಾರ್ಥವನ್ನು ಮಾಡ್ಕೊಳ್ಳೋಕೆ ಮಾತ್ರ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರ ಅವ್ರಿಗೆ ಬೇಕು, ಯಾಕೆ ಟೆಂಡರ್ ಗೆಂಡರ್ ಪಾಸ್ ಕೇಸ್ ಮಾಡ್ಕೊಂಡು ಬಿಲ್ ಮಾಡ್ಕೊಳ್ಳೋಕೆ ಅಷ್ಟೇ, ಸ್ವಹಿತಾಸಕ್ತಿಗೋಸ್ಕರ. ಆದರೆ ಪ್ರಜೆಗಳು ಯಾವ ಕಲ್ಯಾಣ ಉಂಟಾಗಿಲ್ಲ ಇಲ್ಲಿ. ಆಯ್ತು ನೋಡಿ, ಎಷ್ಟು ಜನ ಮುಖ್ಯಮಂತ್ರಿಗಳು ಲೆಕ್ಕ ಮಾಡಿ ಇಲ್ಲಿ, ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು? ಹೌದು, ಮೂರು ಜನ ಆಗೋಗ್ಬಿಟ್ರಾಗಲಿ, ಏನು ಸಾಧನೆ ಮಾಡಿದ್ದಾರೆ ಹೇಳಿ. ಆಯಿತು, ಈಗ ನಮ್ಮ ಬೊಮ್ಮಾಯಿಯವರು ಇದ್ದಾರೆ, ಒಳ್ಳೆ 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 ಮನುಷ್ಯನೆ, ಆದರೂ ಕೂಡ ಅವ್ರ ಜನಕಲ್ಯಾಣಕ್ಕೋಸ್ಕರ ಮಾಡೋಕ್ಕಾಗಿದೆ ಅವ್ರ ಕೈಯಲ್ಲಿ ಆಗಿಲ್ಲ. ಯಾಕೆ ಹಿಡಿತಾ ಇಲ್ಲ, ಮೇಜ್ ಇರುತ್ತೆ, ಹೈಕಮಾಂಡ್ ಅಂತಿರಲ್ಲ, ಅಲ್ಲಿರುತ್ತೆ, ಅವ್ರೇನು ಸ್ವಾತಂತ್ರ್ಯ ಇಲ್ಲ, ಏನು ಮಾಡಬಲ್ರು? ಸರ್ಕಾರದ ಸಾಧನೆ ಏನು ಹೇಳೋಕ್ಕಾಗುತ್ತೆ? ಯಾರು ಏನು ಹೇಳೋಕ್ಕಾಗಲ್ಲ. ಆದರೆ ರಾಹು ಕೇತುಗಳಿಂದ ಶನಿಯಿಂದ ಗಾಳಿ ಬೀಸುತ್ತೆ, ಪ್ರಜೆಗಳೇ ಎದ್ದಿಂತುಬಿಟ್ರೆ ಎಂಥವ್ರನ್ನ ಬಿಡಿಸ್ಬಿಡ್ತಾರೆ. ಪ್ರಜಾತಂತ್ರ ವ್ಯವಸ್ಥೆಯನ್ನು ಮೈಮೇಲೆ ಹಾಕ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರ ಖ್ಯಾತಿ ಇಳಿಮುಖವಾಗುತ್ತೆ, ಅದು ಆ ಬಿಸಿ ಪ್ರಧಾನಮಂತ್ರಿಗೂ ತಟ್ಟುತ್ತದೆ. ಈ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸರ್ಕಾರ ಏನಾರು ಇನ್ನೂ ಮನೋಬಲ ಇಟ್ಕೊಂಡು ನಾವು ಗೆಲ್ಲಬೇಕು ಮತ್ತು ಹಿಡ್ಕೋಬೇಕು ಅಂತ ಮಾಡಬೇಕಾದ್ರೆ ಸರ್ವಸಂಘ ಪರಿತ್ಯಾಗ ಮಾಡಿ ಬೇಕಾದಾಗಲೇ ನಡೆಯಿರೋ 100 ದಿವಸದಲ್ಲಿ ಜನಕ್ಕೆ ಯಾರು ಕೊಡೋ ಭರವಸೆ ಕೊಟ್ಟು ಮೊಟ್ಟ ಮೊದಲಾಗಿ ರೈತನ ನಿಲ್ಲಿಸಿ ಇನ್ನು ಸಾಮಾನ್ಯ ವರ್ಗದವರು ಎಷ್ಟು ಅನ್ಯಾಯ ಅಮ್ಮ, ಉಪ್ಪಿಗೆ ನಾವು ಟ್ಯಾಕ್ಸ್ ಕೊಡಬೇಕಾಗಿದೆ. ಹೌದು ಗುರುಗಳೇ, ಖೇದವಾದ ವಿಷಯ ಆಗ್ತಾ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಎಷ್ಟೋ ಜನ ವಸ್ತುಗಳನ್ನ ಅಡ ಇಟ್ಟು ಮಕ್ಕಳಿಗೆ ಒಂದು ಹೊತ್ತು ಊಟ ಹಾಕುವಂತ ಪರಿಸ್ಥಿತಿಯಲ್ಲಿದ್ದಾರೆ, ಎಷ್ಟೋ ಜನ ಜೀವನ ನಡೆಸಕ್ಕಾಗದೆ ಮಕ್ಕಳನ್ನೇ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ, ಅಂತ ಪರಿಸ್ಥಿತಿಯಲ್ಲಿ ರಾಜ್ಯ ಇದೆ. ರಾಜಕಾರಣಿಗಳಿಗೆ ಬಿಸಿ ಯಾವುದು ಗೊತ್ತಾಗೇ ಇಲ್ಲ ಅವ್ರಿಗೆ. ನಿಜ, ಅವರು ಅವ್ರ ದುಡ್ಡು, ಅವ್ರ ಚುನಾವಣೆ, ಅವ್ರ ಅಧಿಕಾರ, ಅವ್ರ ಸ್ವಾರ್ಥ ಇಷ್ಟೇ. ಅವ್ರ ಕುಟುಂಬ ಚೆನ್ನಾಗಿ ಸುಖವಾಗಿ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ ಬೇರೆ ವಿಚಾರ. ನಾನು ಕೂತ್ಕೊಂಡು ನನಗೆ ಯೋಚನೆ ಮಾಡಿದ್ರೆ ಏನಪ್ಪ ಇದು ಎಲ್ಲಿ ಹೋಗ್ತಾ ಇದ್ದೀವಿ, ಏನಾಗ್ತಿದ್ದೀವಿ. ಸರ್ಕಾರ ಇದೆ, ಹೆಸರಿಗಿದೆ ಅಷ್ಟೇ, ಯಾರಿಗಾಗಿದೆ? ಏನು ಕೆಲಸ ಮಾಡೋಕ್ಕಾಗಿಲ್ವಲ್ಲ, ಕೇವಲ ಒಂದು ರೈತನ ಕಣ್ಣೀರು ಒರೆಸೋಕ್ಕಾಗಿಲ್ಲ. ಮಂಡ್ಯ ಅಷ್ಟು ಜನ ರೈತರು ಕೂತ್ಕೊಂಡಿದ್ದಾರೆ. ಬೊಮ್ಮಾಯಿಯವರಿಗೆ ಮತ್ತೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆಯಾ? ನನಗೇನು ಕಾಣಲಿಲ್ಲಮ್ಮ, ಕಾಣಲಿಲ್ಲ. ನನಗೆ ಹೇಳಬೇಕು ಅಂತಂದರೆ ಅರೆ ಇವತ್ತೇ ಮುಖ್ಯಮಂತ್ರಿಗಳ ವಿಚಾರ ಮಾತಾಡೋದು ತಪ್ಪಾಗುತ್ತೆ, ಯಾಕಂದರೆ ಪಂಚಾಂಗ ಬಂದಿಲ್ಲ. ಹೌದು ಹೌದು ಹೌದು, ಗ್ರಹಗಳ ಚಲನೆ ಮಾತ್ರ ಗೊತ್ತಾಗಿದೆ, ಎಲ್ಲಿ ಹೋಗ್ತೇನೆ ಗೊತ್ತಾಗಿದೆ. ಪಂಚಾಂಗ ಬಂದರೆ ಅದು ಪೂರಕವಾಗಿ ರಾಷ್ಟ್ರಮಟ್ಟದಲ್ಲಿ ಯಾರು ರಾಜರಾಗ್ಬೋದು, ರಾಜ್ಯದಲ್ಲಿ ಯಾರು ರಾಜರಾಗಬೇಕು ಅಂತಾಗುತ್ತೆ. ಆದರೆ ಶನಿ ಬದಲಾವಣೆಯಿಂದ ರಾಷ್ಟ್ರವನ್ನು ಆಳ್ತಿರ್ತಕ್ಕಂಥ ಪಕ್ಷ ಇಲ್ಲಿ ಸಾಧನೆ ಮಾಡೋದು ಕಷ್ಟ ಇದೆ, ತುಂಬ ಕಷ್ಟಪಟ್ಟರೆ ಆಗಬಹುದು ಅಷ್ಟೇ. ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿಗೆ ಏನಾದರೂ ಅವಕಾಶ ಇದೆಯಾ? ಯಾರಾದರೂ ಮಹಿಳೆ ಈ ರಾಜ್ಯವನ್ನು ಆಳ್ತಾರಾ ಈ ವರ್ಷ? ಹೇಗೆ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಒಬ್ಬರನ್ನು ಮಾತ್ರ ಹೆಣ್ಮಕ್ಕಳ ಕೂರಿಸ್ಯಾರ ಅಷ್ಟೇ. ರಾಷ್ಟ್ರಪತಿ ಅಷ್ಟೇ ಅವರು ಹೆಸರಿಗೆ ಅಷ್ಟೇ. ಏನಿದೆ ಅಲ್ಲಿ ಈ ವ್ಯವಸ್ಥೆಯಲ್ಲಿ ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಹಲವಾರು ಬಾರಿ ನಾನು ಸಂದರ್ಶನ ಎಲ್ಲ ಹೇಳಿದ್ದೀನಿ, ವಿದ್ಯಾವಂತ ಹೆಣ್ಮಕ್ಕಳಿದ್ದಾರೆ, ವಿದ್ಯಾವಂತರಿದ್ದಾರೆ, ನಡತೆ ಚೆನ್ನಾಗಿದೆ, ಸತ್ಯವಂತರಾಗಿದ್ದಾರೆ, ಅವಕಾಶ ಮುಂದಲೇಗೆ ತೊಗೊಂಬನ್ನಿ ಅಂತ
ಆ ಕೆಲಸನ ಅವರು ಮಾಡೋಕ್ಕಾಗಿಲ್ಲ. ಹೆಣ್ಮಕ್ಳನ್ನು ಕೊಟ್ಟರುವೆ ಎಲ್ಲ ನಮ್ಮಂಥ ಪುರುಷರು ಸೇರ್ಕೊಂಡು ಹಿಂದಿ ಕೆಳದಾಗ್ತಿದ್ದಾರೆ. ಇನ್ನೂ ಆ ಸೈರಣೆ ಬಂದಿಲ್ಲ. ಅವಳನ್ನು ತಾಯಿ ಸ್ವರೂಪ ಹತ್ತಾರು ಮಕ್ಕಳನ್ನು ಸಾಕೋಳು, ದೇಶಕ್ಕೆ ಒಳ್ಳೆಯ ಸುಖವನ್ನೇ ಕೊಡ್ತಾಳೆ ಅವಳು. ನಮ್ಮ ಹೆಣ್ಣು ಒಬ್ಬಳಿಗೆ ಹೋಗ್ತಿರೋದು ಬಿಡಬೇಕಲ್ಲ. ಸದ್ಯಕ್ಕಿಲ್ಲಿ ಏನು ಕಾಣ್ತಾ ಇಲ್ಲಮ್ಮ. ಕಾಂಗ್ರೆಸ್ ಪರಿಸ್ಥಿತಿ ಏನಾಗಬಹುದು ಗುರುಗಳೇ? ಈಗ ಆಲ್ರೆಡಿ ಅಲ್ಲಿ ಎರಡು ಬಣ ಸೃಷ್ಟಿಯಾಗಿ ಹೋಗಿದೆ. ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಗೆದ್ದು ಬಂದರೆ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇಬ್ಬರಲ್ಲಿ ಯಾರಿಗಿದೆ ಅಂತ ಅನಿಸುತ್ತೆ? ನಾನು ನಿಮಗೆ ಈಗ ತಾನೇ ಹೇಳಿದೆ. ನಿಮಗೆ ನನಗೆ ಶೋಭಕ ರಾಮ ಸಂಬಂಧ ಪಂಚಾಂಗ ಬರಬೇಕು. ಅದರ ಮೇಲೆ ತಾಳೆ ಹಾಕಿ ನೋಡಿದ್ರೆ ನನಗೆ ಖಂಡಿತ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರಾಗ್ತಾರೆ ಅಂತ. ಈಗ ನಾನು ಇಷ್ಟು ಮಾತ್ರ ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ಇನ್ನೇನು 17ನೇ ತಾರೀಕು ಶನಿ ಬಂದುಬಿಡ್ತಾನೆ, ಕುಂಭ ಬಂದುಬಿಡ್ತಾನೆ, ಮಕರ ಕುಂಭಗಳ ಅವನ ಸ್ವಂತ ಮನೆ. ಗುರು ಮೀನ ರಾಶಿಯಲ್ಲಿ ಇದ್ದು ಅವನು ಮೇಷ ಕೊಟ್ಟು ಹೋಗ್ತಾನೆ. ಮೇಷಕ್ಕೆ ಬಂದಾಗ ಇಡೀ ರಾಷ್ಟ್ರದಲ್ಲಿ ಬೇಕಾದಷ್ಟು ಬದಲಾವಣೆ ಆಗ್ಬಿಡುತ್ತೆ. ಅದು ರಾಷ್ಟ್ರಮಟ್ಟದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ವೇಗವನ್ನು ತಡ್ಕೊಳ್ಳುತ್ತೆ. ಶನಿ ಬದಲಾವಣೆ ಎಂದು ಹಿಡಿದು ಗುರು ಬದಲಾವಣೆ ಆಗುವ ಹೊತ್ತಿಗೆ ಈ ರಾಜ್ಯದಲ್ಲಿ ಚುನಾವಣೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಯಾರು ಈ ಸದ್ಯದಲ್ಲಿ ಈ ರಾಜ್ಯವನ್ನು ಆಳ್ತಾ ಇದ್ದಾರೆ ಅವರಿಗೆ ಬಿಡಕ್ಕೂ ಮನಸ್ಸಿಲ್ಲ, ಇರಕ್ಕೂ ಮನಸ್ಸಿಲ್ಲ, ದ್ವಂದ್ವದಲ್ಲಿದ್ದಾರೆ. ಅಹೋರಾತ್ರಿಯಲ್ಲಿ ಸೂರ್ಯಪಥ ಮುಂದಕ್ಕೆ ಹೋದಾಗ 15ನೇ ತಾರೀಕು ಸೂರ್ಯಪಥ ಮುಂದಕ್ಕೆ ಹೋಗುತ್ತೆ, ಅವನು ಮಕರ ರಾಶಿಗೆ ಹೋಗ್ತಾನೆ. ಅದು ಶನಿ ಮನಿ, ರವಿ ಶನಿ ಒಂದೇ ಮನೆಗೆ ಬಂದಂಗೆ ಆಯಿತು. ಮೂರು ದಿವಸ ಕಾಲ ಅಲ್ಲೇ ಇರ್ತಾರೆ ಅವರು. ಆ ಸಂದರ್ಭದಲ್ಲಿ ಅಕಸ್ಮಾತ್ ಯಾರವೇ ಸರ್ಕಾರವೇ ಬೇಡ, ರಾಷ್ಟ್ರಪತಿ ಆಳ್ವಿಕೆ ಮಾಡೋಣವ ಅಂತ ಒಂದು ತಬಕ ಶುರು ಆಗ್ಬೋದು. ಸರ್, ರಾಷ್ಟ್ರಪತಿ ಆಳ್ವಿಕೆಗೂ ಅವಕಾಶ ಇದೆ. ಅದು ಆಗಲ್ಲ ಅಂತಾನು ಹೇಳಲ್ಲ, ಆಗತ್ತೆ ಅಂತಾನು ಹೇಳಲ್ಲ. ಆ ದ್ವಂದ್ವ ಬರುತ್ತೆ, ಅದು ಪುಷ್ಟೀಕರಣ ಸಿಕ್ಕಿದ್ರೆ 20ನೇ ತಾರೀಕು ಸಿಕ್ಕಬೇಕು. 20ನೇ ತಾರೀಕು ಪುಷ್ಟೀಕರಣ ಸಿಕ್ಕಿಬಿಟ್ರೆ ರಾಷ್ಟ್ರಪತಿ ಆಡಳಿತ ಬಂದ್ಬಿಡುತ್ತೆ. ಆದರೆ ರಾಷ್ಟ್ರಪತಿ ಆಡಳಿತ ಬಂದರೂ ಕೂಡ ಆಳ್ತಿರೋರಿಗೆ ಅದೇ ಹೆಚ್ಚು ಸುಖವನ್ನು ಕೊಡೋಲ್ಲ. ಏನಾಗಿದೆ ಇಲ್ಲಿ ನೋಡಿ, ಮೊಟ್ಟ ಮೊದಲು ಪ್ರಜಾಪಾಲನೆ ಯಾರು? ಶನಿ ಸೇವಕ. ನಾವು ವ್ಯಾಪಕ ಕಮ್ಮ ಇರೋದು, ರಾಜಕಮ್ಮ ಇರೋದು ಜನಸೇವೆಗಾಗಿ. ಜನಸೇವೆ ಮಾಡೋದೇ ಜನಸೇವಕ ಅವನು, ಅವನೇ ಶನಿ. ಆ ಶನಿ ಬದಲಾವಣೆ ಆಗೋದ್ರಿಂದ ಮೊದಲು ಪ್ರಜಾಪಾಲನೆ ರಕ್ಷಣೆಯನ್ನು ಹಿಡಿದು ಚಿಂತನೆ ಮಾಡಿ ವಿರೋಧ ಪಕ್ಷದವರು ಅಧಿಕಾರವನ್ನು ಹಿಡ್ಕೊಳ್ಳೋಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಅವರು ಶನಿಯ ಬದಲಾವಣೆಯಿಂದ, ಶನಿ ಒಂದು ಬದಲಾವಣೆ ತಂದೆ ತರ್ತಾನೆ, ತರಲ್ಲ ನಾನು ಹೇಳಲ್ಲ. ಗುರು ಬೇರೆ ಅಲ್ಲಿದ್ದಾನೆ. ವಿರೋಧ ಪಕ್ಷದವರು ಓಟದಲ್ಲಿ ಹತ್ತತ್ತರ ಓಡ್ಬೋದು, ಆದರೆ ಓಟದಲ್ಲಿ ಅವರವರೇ ಅವ್ರನ್ನ ಸೋಲಿಸ್ಕೊಂಡ್ಬಿಟ್ರೆ ಔಟಾಯ್ತು. ಅವ್ರಿಗೂ ಇಲ್ಲ, ಇವ್ರಿಗೂ ಇಲ್ಲ, ಯಾರಿಗೂ ಇಲ್ಲ, ಯಾರಿಗೂ. ಆ ಪ್ರಸಂಗದಲ್ಲಿ ಯಾರು ವಿರೋಧ ಪಕ್ಷನ ಕಟ್ಟಿದ್ದಾರೆ, ವಿರೋಧ ಪಕ್ಷ ನಾಯಕರಿದ್ದಾರೆ, ಶಾಂತಿ ಇರಬೇಕು, ಸಂಯಮ ಇರಬೇಕು, ತ್ಯಾಗ ಇರಬೇಕು, ಸ್ವಾರ್ಥ ಇರಬಾರ್ದು. ಪ್ರಜಾ ಕಲ್ಯಾಣ ನಮ್ಮ ಕಲ್ಯಾಣ ಅಂದ್ಕೊಂಡು ಮಾಡಿದ್ರೆ ಮಾತ್ರವೇ ದೇವರ ಒಂದು ಅವಕಾಶ ಕೊಟ್ಟ ಅಂತ ಅಂದ್ಕೊಂಡಿರ್ತೇವೆ. ಗುರುಗಳೇ, ಸಾಕಷ್ಟು ವಿಚಾರ ಚರ್ಚೆ ಮಾಡ್ತೀವಿ, ರಾಜ್ಯ ರಾಜಕೀಯದ ವಿಚಾರ, ಇನ್ನೂ ಅನೇಕ ರಾಷ್ಟ್ರ ರಾಜಕಾರಣದ ವಿಚಾರ, ಹೀಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋದ್ವಿ. ಯಾವ ಪಕ್ಷವೂ ಕೂಡ ಬಹುಮತದಲ್ಲಿ ಗೆದ್ದು ಬರೋದು ಕಷ್ಟ ಇದೆ ಈ ಬಾರಿಯೂ ಕೂಡ. ಮತ್ತೆ ಆಡಳಿತ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಕೂಡ ಅಷ್ಟು ಸುಲಭದ ಮಾತಾಗಿಲ್ಲ ಸದ್ಯದ ಪರಿಸ್ಥಿತಿಯ ಪ್ರಕಾರ ಅಂತ ಅನುಮಾನಾಸ್ಪದವಾಗಿದೆ ಅಂತಾನೆ ಹೇಳಬೇಕು. ಅದೇ ಡೌಟ್. ಆದರೆ ಇವತ್ತು ವಿರೋಧ ಪಕ್ಷ ಶ್ರಮಪಟ್ಟು ಸ್ವಾರ್ಥವನ್ನು ಮರೆತು ಯುವಕರಿಗೆ ಹೆಣ್ಣು ಮಕ್ಕಳಿಗೆ ದಾರಿ ತೋರಿಸಿ ಮಕವೆಲ್ಲ ಹಳೆ ಮಕವೆಲ್ಲ ಬದಲಾವಣೆ ಮಾಡಿ ಯುವಕರಿಗೆ ತಂದು ಹಾಕಿದ್ರೆ ಒಂದು ಅವಕಾಶ ಅಂತ ದೇವರು ಕೊಡ್ತಾರೆ. ಇನ್ನು ಕುಮಾರಸ್ವಾಮಿ ಅವರು ಏನಾದರೂ ಮತ್ತೆ ಕಿಂಗ್ ಮೇಕರ್ ಹಾಕ್ತಾರಾ ಅಂತ? ನಮ್ಮ ಅವರ ಕಿಂಗ್ ಆಗಿದ್ದವರು, ಕಿಂಗೇ ನಮ್ಮ ಅವರು, ರಾಷ್ಟ್ರವನ್ನೇ ನಡೆಸ್ತಕ್ಕಂಥ ಹೌದು. ಅವ್ರ ಮನೆಗೆ ಇದೇನು ದೈವಬಲ ಇದೆ, ನಾನು ಆ ದೈವಬಲದಲ್ಲಿ ಅವ್ರು ಏನು ಪಡ್ಕೋತಾರೆ ಅಂತ ಸಾಮರ್ಥ್ಯ ಇದೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ತೀನಿ. ಸಾಂಕ್ರಾಮಿಕ ರೋಗಗಳು ಅಂತ ಬಂದಾಗ ಕೊರೋನಾದಿಂದ ಇಡೀ ವಿಶ್ವವೇ ತತ್ತರಿಸಿ ಹೋಗ್ಬಿಡ್ತು.
ಜನಕ್ಕೆ ಇನ್ನೂ ಅದರಿಂದ ಹೊರಗೆ ಬರಕ್ಕೆ ಆಗಿಲ್ಲ, ಇನ್ನೂ ಆ ಕೊರೋನಾ ಕಾಟ ಹೋಗಿಲ್ಲ. ಈ ವರ್ಷ ಹೆಂಗಿದೆ ಆ ವಿಚಾರವಾಗಿ ತೆಗೆದುಕೊಂಡ್ರೆ? ನಾನು ಹೇಳೋದು, ರಾಷ್ಟ್ರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಆಡಳಿತ ಮಾಡತಕ್ಕದ್ದು ಜನಗಳಿಗೆ ಭಯ ಹುಟ್ಟಾಕಲ್ಲ. ಭಯ ಭಯನಿವಾರಣಂ ಪ್ರಜಾ ಸೌಖ್ಯಂ ರಾಜ ಅಂತ ಹೇಳಿದೆ. ರಾಜರು ಕೊಡಬೇಕಾದ ಭಯನಿವಾರಣೆ ಮಾಡಿ ಸೌಖ್ಯವನ್ನು ಕೊಡೋದು ಅವನ ಧರ್ಮ. ಆದರೆ ಈ ಸದ್ಯ ಗ್ರಹ ಪರಿಸ್ಥಿತಿಯಲ್ಲಿ ಶನಿ ಕುಂಭಕ್ಕೆ ಹೋಗೋ ರಾಶಿಯಲ್ಲಾಗಲಿ ಮಕರದ ಇದ್ದಾಗಲೇ ಆಗಲಿ ಈಗ ಮತ್ತೆ ರಾಜ್ಯವನ್ನು ರಾಷ್ಟ್ರವನ್ನು ಯಾವುದೋ ಮತ್ತೆ ಕೋವಿಡ್ ಆವರಿಸ್ಕೊಳ್ಳುತ್ತೆ, ಜನ ವ್ಯಾಧಿಯಲ್ಲಿ ನರಳುತ್ತಾರೆ, ಅವರಿಗೆ ಮರಣಭಯ ಇರುತ್ತೆ ಅಂಥೇಳಿ ನಾನು ಖಂಡಿತ ಒಪ್ಪೋದಿಲ್ಲ. ನಾನು ಆ ರೀತಿಯಾದಂಥ ಯಾವುದೇ ಸಾಂಕ್ರಾಮಿಕ ಸಾಂಕ್ರಾಮಿಕ ರೋಗದಿಂದ ಇಲ್ಲಿ ಸಾವು ನೋವುಗಳು ಯಾವುದೂ ಆಗೋದಿಲ್ಲ. ಶೀತ ಗಾಳಿ ಬೀಸ್ಬೋದು, ಅಥವಾ ಮುಂದೆ ಬಿಸಿಲು ಜಾಸ್ತಿಯಾಗಿ ಆ ಬಿಸಿಲು ಗಾಳಿನೇ ಮಕ್ಕಳ ಮೇಲೆ ರಾಚ್ಬೋದು. ಅದಷ್ಟು ಬಿಟ್ಟರೆ ಈ ಸಮಯದಲ್ಲಿ ಏನೂ ಕೂಡ ಮನುಷ್ಯನ ಸಾವಿನ ಮಟ್ಟಕ್ಕೆ ತಗೊಳ್ಳೋಕ್ಕಂಥ ರೋಗಗಳು ಖಂಡಿತ ಬರೋದಿಲ್ಲ. ಯಾರು ಹೆದರೋದು ಬೇಡ, ಇಷ್ಟು ಮಾತ್ರ ಹೇಳ್ತೀನಿ. ನಮ್ಮ ಧೈರ್ಯ ನಮಗಿರಲಿ, ಆತ್ಮಧೈರ್ಯ ಇದ್ದು ಯಾವುದೇನು ಮಾಡುತ್ತೆ? ನನಗೆ ರೋಗ ಬರಲ್ಲ, ನಾನು ದುಡುಕಾಯನಾಗಿದ್ದೇನೆ, ನನ್ನ ದೇವರು ನಮ್ಮ ಕಾಪಾಡ್ತಾನೆ. ಮಾನಸಿಕವಾಗಿ ಗಟ್ಟಿಯಾಗಿರಬೇಕು. ಹೌದು, ಮಾನಸಿಕವಾಗಿ ಗಟ್ಟಿ ಇರಬೇಕು. ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ, ನಾವು ಆಯುಷ್ಯವಂತರಾಗಿ ಆರೋಗ್ಯವಂತ ಬದುಕ್ತೀವಿ ಅನ್ನೋ ಭರವಸೆ ನಮ್ಮಲ್ಲಿರಬೇಕು. ಯಾಕೆ ಭಯ ಬಿಡಬೇಕು? ಈಗ ಇರಲಿ, ಏನೋ ಹೇಳ್ತಾ ಇದ್ದಾರೆ ಮಾಸ್ಕ್ ಹಾಕ್ಕೊಳ್ಳೋದು ಹಾಕ್ಕೊಳ್ಳಿ, ಎಲ್ಲ ಹಾಕ್ಕೊಳ್ಳೋಣ. ಸರ್ಕಾರ ನೀತಿಯನ್ನು ನಾವೇನು ಉಲ್ಲಂಘನೆ ಮಾಡಬಾರ್ದು, ಅದು ಕೂಡ ದಾರಿ ಮಾಡ್ಕೊಳ್ಳೋಣ. ಆದರೆ ನನಗೆ ಸರ್ಕಾರ ಆಗಲಿ, ಸರ್ಕಾರದಲ್ಲಿರತಕ್ಕಂಥ ಸಚಿವರುಗಳಾಗಲಿ ಅಧಿಕಾರಿಗಳಾಗಲಿ ಪರಗಳನ್ನು ಭಯ ಬಿಡಿಸೋಕ್ಕೆ ಅದು ಅದು ಒಳ್ಳೆ ಒಂದು ಕ್ರಿಯೆ ಅಂತ ನನಗನ್ಸಲ್ಲ. ಆ ಮಟ್ಟಕ್ಕೆ ಹೋಗಲ್ಲ ಇದು. ಇನ್ನು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ವಿಚಾರವಾಗಿ 2023 ಹೇಗಿದೆ? 2023 ಮೇಷಕ್ಕೆ ಗುರು ಹೋಗ್ತಾನಮ್ಮ. ಮೇಷಕ್ಕೆ ಗುರು ಹೋಗ್ರೆ ಅಕಾಲಿಕ ಮಳೆ ಆಗುತ್ತೆ, ಮತ್ತೆ ಬೆಳೆ ಸಾಕಷ್ಟು ಮಳೆ ಅಕಾಲಿಕ ಮಳೆ ಅಕಾಲಿಕ ಮಳೆ ಆಗುತ್ತೆ. ಆಮೇಲೆ ಈ ಮುಂದಿನ ವರ್ಷ ಏನಾಗುತ್ತೆ, ಅಧಿಕ ಶ್ರಾವಣ ಬರುತ್ತೆ. ಅಧಿಕ ಶ್ರಾವಣ ಶಾಸ್ತ್ರದ ಪಂಚಾಂಗ ರೀತಿಯಾಗಿ ಅದು ಒಳ್ಳೆಯದಲ್ಲ ಅಂಥೇಳಿ ಅದನ್ನು ಅವರೇ ಹೇಳಿದ್ದಾರೆ. ಅದನ್ನು ಅದರಿಂದ ಪ್ರಗತಿಗಾಗಲಿ ರಾಷ್ಟ್ರ ಅಭಿವೃದ್ಧಿಗಾಗಲಿ ಅದು ಒಂದು ಒಳ್ಳೆಯ ವಿಷಯವನ್ನು ತಂದುಕೊಡಲ್ಲ ಅಂತ ಹೇಳಬಲ್ಲೆ. ಆದರೆ ದೃಢ ಸಂಕಲ್ಪ ಇದ್ದು ಏನೋ ಎಲ್ಲರೂ ಪ್ರಜೆಗಳ ಆದಿಯಾಗಿ ದೊರೆ ಕೂಡ ದೈವವನ್ನು ನಂಬಿದ್ರೆ ದೇವರೇ ಕಾಪಾಡ್ತಾನೆ ಅಂತ ಹೇಳ್ತೀವಿ. ಧರ್ಮದ ವಿಚಾರಗಳು ಇನ್ನೂ ಮುನ್ನೆಲೆಗೆ ಬರುತ್ತಾ? ಇನ್ನೂ ಬರುತ್ತೆ. ಈಗ ನೋಡಿದಿರಲ್ಲ ನೀವೇ, ದ್ವೇಷಗಳು ಜಾಸ್ತಿ ಆಗುತ್ತಾ? ಈಗ ನೋಡಿ ನೀವೇ ನೋಡ್ತಿದ್ದೀರಲ್ವಾ, ಎಲ್ಲೆಲ್ಲಿ ಏನಾಗಿದೆ ನೋಡಿದಿರಲ್ವಾ, ಮಠಾಧಿಪತಿಗಳು ಏನು ತೊಂದರೆ ಆಗಿದೆ ನೋಡಿದಿರಲ್ವಾ, ಎಲ್ಲ ರಾಹುಕೇತುಗಳಿಂದಾಗಿರ್ತಕ್ಕಂಥದ್ದು. ಅಂದರೆ ನಾವು ವಿಶ್ವಕ್ಕೆ ಗುರು ಆಗಬೇಕು. ಈಗ ರಸ್ತೆಗಳದ್ದು ಗುರುಗಳಿದ್ದಾರಲ್ಲ, ಇವಾಗ ಗಲ್ಲಿ ಗಲ್ಲಿಗಳಲ್ಲಿ ಗುರುಗಳು ಯಾತಕ್ಕೆ ಬೇಕಮ್ಮ? ನಾವು ಒಂದು ಕಾಲಕ್ಕೆ ಕೆಲವೇ ಬೇಲಿ ಮಠ ಇತ್ತು ಕೇಳಿದ್ದೆ. ಯಾವತ್ತು ಭಾರತದಲ್ಲಿ ಯಾವತ್ತು ಸೂರ್ಯೋದಯ ಆಯಿತೋ ಅವತ್ತಿಂದ ನಾನು ಶೃಂಗೇರಿ ಪೀಠ ಇದ್ದೇ ಇದೆ. ಆ ಶೃಂಗೇರಿ ಪೀಠ ಶಾಖಾ ಮಠಗಳಿದ್ದೇ ಇದೆ. ಅಲ್ಲಿ ಯಾವುದು ಏನು ನಡೆಯಲ್ವಲ್ಲ, ಅಲ್ಲಿ ಗುರುಗಳು ಅಧಿಷ್ಠಾನದಲ್ಲಿ ತಂಪಾಡು ತಪಸ್ಸು ಮಾಡಿಕೊಂಡು ಲೋಕಚಿಂತನೆಯನ್ನು ಮಾಡ್ತಾ ಪ್ರಜಾರಕ್ಷಣೆ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲಿ ಒಂದೇ ಒಂದು ಹುಡುಕು ತೋರಿಸಿ, ಎಲ್ಲರೂ ಶೃಂಗೇರಿ ಮಠದ ಒಂದು ಆಸುಪಾಸಿನಲ್ಲಿ ತೋರಿಸಲಿ. ಅಲ್ಲಿ ಸುತ್ತೂರು ಮಠ ಇದೆ, ಸುತ್ತೂರು ಮಠ ಇದೆ, ಹೊರಪಾಡುವರಿದ್ದಾರೆ. ನಮ್ಮ ಚುಂಚನಗಿರಿ ಮಠ ನೋಡಿ, ಅಲ್ಲೂ ಸರಿಯಾಗಿದೆ. ಆದರೆ ಸಿದ್ಧಗಂಗಾ ಮಠ ಇದೆ. ನಾವು ಇರ್ತಕ್ಕಂಥ ಸ್ವಾಮಿಗಳಲ್ಲಿ ಆ ವೈರಾಗ್ಯ ಆ ಸ್ವಾರ್ಥ ಎಲ್ಲ ಬಿಟ್ಟೋದಾಗಲೇ ಅವರು ಆ ಪೀಠಗಳನ್ನು ನಿರ್ವಹಿಸಕ್ಕೆ ಮಾಡ್ತಾರೆ. ಗುರುಗಳೇ, ನಾನು ಗೊತ್ತಿಲ್ಲ ಇದು ಎಷ್ಟು ಸಮಂಜಸ ಈ ಪ್ರಶ್ನೆ ಅಂತ ಹೇಳಿ, ಬಟ್ ನನಗೆ ಕೇಳಬೇಕು ಅನಿಸ್ತಾ ಇದೆ. ಗುರುಗಳು ಅಂತ ಬಂದಾಗ ಮಾರ್ಗದರ್ಶಕರಾಗಿರಬೇಕು, ಮತ್ತು ಎಲ್ಲರನ್ನೂ ಕೂಡ ಸಮನಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾರೆ ಅಂತ ನಾವು ಭಾವಿಸ್ತೀವಿ. ಆದರೆ ಯಾವುದೇ ಗುರುಗಳಾಗಿರಬಹುದು, ನಾನು ಇಂಥವರು ಇಂಥವ್ರು ಅಂತ ಹೇಳಲಿಕ್ಕೆ ನಾನು ಇಲ್ಲ ಇಲ್ಲಿ. ಜಾತಿ ವ್ಯವಸ್ಥೆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿಗಿರಬಹುದು, ಅದು ಗುರುಗಳಿಗೆ ಅವಶ್ಯಕತೆ ಇದೆಯಾ? ಅಥವಾ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಒಡೆಯುವಂಥ ತಂತ್ರಗಾರಿಕೆ ಬೇಕಾಗಿದೆಯಾ ರಾಜ್ಯದಲ್ಲಿ ಅನ್ನುವಂಥ ವಿಚಾರ? ಈ ಪ್ರಶ್ನೆ ಒಂದೇ ಉತ್ತರವನ್ನು ಹೇಳಬಲ್ಲೆ. ಅದಕ್ಕೆ ಉದಾಹರಣೆ ಅಂದರೆ ಶೃಂಗೇರಿ ಶಾರದಾ ಪೀಠ.
ಚಿತ್ರಾಮ್ನಾಯ ಪೀಠಗಳಲ್ಲಿ ಶೃಂಗೇರಿ ಜ್ಞಾನಪೀಠ ಶಾರದಾಮ್ಮನವರು ಕೂತ್ಕೊಂಡಿದ್ದಾರೆ. ಅಲ್ಲಿ ಯಾವತ್ತೂ ಈವರೆಗೂ ಶೃಂಗೇರಿನಲ್ಲಿ 34-35 ಜನ ಆಗಲೇ ಬರ್ಬಿಟ್ಟಿದ್ದಾರೆ ಪೀಠಾಧಿಪತಿಗಳು. ಈಗ ಇತ್ತೀಚಿನಲ್ಲಿ ವಿದೇಶಗಳ ವಾರ್ತೆಗಳು ಆಗಲೇ ಸನ್ನಿಧಾನಗಳಾಗಿ ಬಂದು ಕೂತ್ಕೊಂಡಿದ್ದಾರೆ. ವಿಶ್ವಕ್ಕೆ ಮಾರ್ಗದರ್ಶನಕ್ಕೆ ಮಹಾಸನ್ನಿಧಾನ ಭಾರತೀಯ ಮಹಾಸ್ವಾಮಿ ಕೂತ್ಕೊಂಡಿದ್ದಾರೆ. ಆ ಪೀಠದಲ್ಲಿ ಒಂದೇ ಒಂದು ಅಪಸ್ವರ ಇವತ್ತಿವರೆಗೂ ಬಂದಿಲ್ಲ. ಅವರು ಯಾವ ಜಾತಿನ ಬೆಂಬಲಿಸಿಯೋ, ಯಾವ ನೀತಿಯನ್ನು ಬೆಂಬಲಿಸಿಯೋ, ಯಾವ್ದ ಯಾರೋ ಒಬ್ಬರು ಬರ್ತಾರೆ ದುಡ್ಡು ಕೊಡ್ತಾರೆ ಸರ್ಕಾರ ಸೌದು ಕೊಡ್ತಾರೆ ಅಂತಾಗಲಿ ಯಾವತ್ತೂ ಅವ್ರು ಕೆಲಸ ಮಾಡಿಲ್ಲ. ಆದರೆ ಸ್ವಾಮಿಗಳಾಗಿ ಮಠಾಧಿಪತಿಗಳಾಗಿ ವಿಶ್ವವನ್ನೇ ಚಿಂತೆ ಮಾಡಬೇಕಾದರೂ ಯಾವುದೇ ಒಂದು ಗುಂಪನ್ನು ಚಿಂತೆ ಮಾಡ್ತಾರೆ ಅಂತಂದರೆ ತುಂಬ ಅದು ಸರಿಯಾದ ಕ್ರಮ ಅಲ್ಲ. ಅದು ಸನ್ಯಾಸಾಶ್ರಮ ಸರ್ವೇ ಸರ್ವಸಂಘ ಪರಿತ್ಯಾಗಳಾಗಬೇಕು. ಹೆಂಡತಿ ಮಕ್ಕಳು ಮೋಹ ಗೀಹ ಎಲ್ಲ ಬಿಟ್ಬಿಡಬೇಕು. ನಾನು ನನ್ನದು ನನ್ನವನು ತನ್ನವನು ಎಲ್ಲವನ್ನು ಮರೆತಾಗಲೇ ಪೂರ್ಣ ಸನ್ಯಾಸಿಗಳು. ಎಲ್ಲ ಸ್ವಾಮಿಗಳು ನಾನು ರಾಜಕಾರಣ ಕೊಟ್ಬಿಟ್ರೆ ಬೇಕಾದ್ರೆ ಅದೆಲ್ಲ ರಾಜಕೀಯ ಸ್ಕೂಲ್ ಆಗುತ್ತೆ ಅಷ್ಟೇ. ಆಮೇಲೆ ಇಟ್ಸ್ ಕಾಲ್ಡ್ ಎ ಪೊಲಿಟಿಕಲ್ ಸ್ಕೂಲ್ ಹೆಡೆಡ್ ಬೈ ನಮ್ಮ ಸ್ವಾಮಿ. ರಾಜಕಾರಣಿಗಳಿಗೆ ಅವಶ್ಯಕತೆ ಇದೆಯಾ ಅಂದ್ರೆ ಈ ರೀತಿಯಾದಂತಹ ವಿಚಾರಗಳನ್ನ ಮುನ್ನೆಲೆಗೆ ತರೋದು, ಮುಂದಿಟ್ಕೊಂಡು ಕೆಲಸಗಳನ್ನ? ಇಲ್ಲ, ರಾಜಕಾರಣಿಗಳಲ್ಲಿ ಹುಟ್ಟಾಕಿರೋದು ಅದನ್ನ. ಆಯಾ ಜಾತಿಗೆ ಅವ್ರ ಗುರು ಕುಟ್ಕೊಂಡು ಅವರ ಬದ್ಧತೆ ಮಾಡ್ಕೊಳಕ್ಕೆ ಎಲ್ಲ ಮಾಡ್ಕೊಂಡು ವೋಟ್ ಬ್ಯಾಂಕಿಂಗ್. ಹೌದು, ಆ ವ್ಯವಸ್ಥೆಗೆ ಅವರೇ ಕಾರಣ. ಅದನ್ನ ಯಾರೋ ಒಬ್ರು ಅವ್ರ ಜಾತಿಯವ್ರಿಗೆ ಆಗಲಿಲ್ಲ ಅವ್ರ ಹೋರಾಟ, ಇನ್ನೊಂದೇ ಎಲ್ಲ ಹೋರಾಟ. ಎಲ್ಲರೂ ಒಂದು ಇವತ್ತವರೆಗೂ ಒಂದು ದಿವಸ ಯಾವ್ದಾದ್ರು ಶೃಂಗೇರಿ ಮಠ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ, ಯಾರೋ ಒಬ್ಬರಿಗೆ ಕೊಡಲ್ಲ ಅವರು. ನಾವು ರಾಷ್ಟ್ರ ರಕ್ಷಣೆಗಿದ್ದೇವಪ್ಪ, ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಧರ್ಮವನ್ನು ಅನುಸರಿಸಿ, ಧರ್ಮಕ್ಕೆ ಕೈ ಹಾಕೋಬೇಡಿ, ಧರ್ಮ ಅನ್ನೋದು ಬೆಂಕಿ ಅದು ಮಾಡಬೇಡಿ ಹೇಳ್ತೀವಿ. ಎಲ್ಲಿ ಯಾರು ನೋಡ್ತೀವಿ ನೋಡೋದೆ. ಈಗ ಯಾವುದೋ ಮೀಸಲಾತಿ ಕೊಡಲಿಲ್ಲ ಅದಕ್ಕೆ ಬರೋ ಮುಂದಕ್ಕೆ ಬರ್ತಾರೆ. ಹೌದು, ಮತ್ತು ಆ ಜಾತಿ ಅವ್ರನ್ನ ಇಳಿಸ್ತೀರಾ ಅದಕ್ಕೊಂದು ಬರ್ತಾರೆ. ಅದಕ್ಕೆ ಎಲ್ಲ ಹಿಂಗಾಗ್ಬಿಟ್ರೆ ಯಾಕಂದರೆ ನಾವೇನು ಗುರು ತ್ಯಾಗವೇ ಇಲ್ಲದೆ ಆದಮೇಲೆ ಗುರುಸ್ಥಾನ ಹೇಗಮ್ಮ ಬರುತ್ತೆ? ಸರ್ವಸಂಘ ನೋಡಿ, ರಾಜಸನ್ಯಾಸ ನಿಜವಾಗಲೂ ಪ್ರಧಾನಮಂತ್ರಿಯವರು ಕೂಡ ರಾಜಸನ್ಯಾಸನೇ ತಗೋಬೇಕು. ಅವರು ಪಕ್ಷವನ್ನು ಬಿಸಾಕಬೇಕು, ಪಕ್ಷಕ್ಕೆ ಬೆಲೆ ಕೊಡದಲ್ಲೇನೆ ರಾಷ್ಟ್ರ ಧರ್ಮವನ್ನು ಪಾಲಿಸಿ. ಅವರಮ್ಮ ಎಲ್ಲ ಸರ್ವಸಂಘ ಪರಿತ್ಯಾಗ ಮಾಡಿ ನಾನು ನನ್ನದು ಅಂತೆಲ್ಲ ಬಿಟ್ಟವರು ರಾಜಸನ್ಯಾಸಕ್ಕೆ ಬಂದು ರಾಷ್ಟ್ರವನ್ನು ಕಾಪಾಡೋದಕ್ಕೆ ಮಾತ್ರವೇ ಅವರಿಗೆ ಬೆಲೆ. ಅವರಿಗೆ ಯಾಕೆಂದ್ರೆ ಅವರು ಕೇವಲ ಬಿಜೆಪಿಗಲ್ಲ ಪ್ರಧಾನಿ, ಇಡೀ ಭಾರತಕ್ಕೆ ಪ್ರಧಾನಿ. ಅವರು ಭಾರತಕ್ಕೆ ಪ್ರಧಾನಿ ಅಲ್ಲ, ದೇವರು ಎಲ್ಲಿ ಕೂರಿಸಿದಾನೆ ಸರ್ವಸಂಘ ಪರಿತ್ಯಾಗ. ಅವರಿಗೆ ನಾನು ನಂದು ಅಂತ ಯಾವುದು ಇರಬಾರ್ದು ಅವ್ರಿಗೆ. ಆಗಲೇ ಅವ್ರ ಗುರುಗಳ ಕಾಯಿ ಕಟ್ಟೇನೆ. ಗುರುಗಳಾಗಿದ್ದುಕೊಂಡು ಎಲ್ಲ ಅವ್ರ ಮನೇಲಿ ಅವ್ರಿಗೆ ಬೇಕು ಎಲ್ಲ ಅದೇ ಬೇಕು ಅಂದರೆ ಏನು ಅರ್ಥ ಇಲ್ಲದ ಮಾತು. ಅದನ್ನು ಗುರುಗೆ ಒಂದು ಅರ್ಥ ಇದೆಯಮ್ಮ. ಶಿವನೇ ಗುರು, ಹರಿಯೇ ಗುರು. ಆ ಗುರುಗಳಿದ್ರು ಅವ್ರಿಗೊಬ್ರು ಗುರು ಬೇಕು ನಡೆಸೋಕ್ಕೆ. ಗುರಿಯನ್ನು ಮುಟ್ಟಬೇಕಾದ್ರೆ ಗುರು ಬೇಕು. ಗುರು ಬೇಕು. ಅಂಥ ಗುರುನ ಹುಡುಕೊಂಡು ಹೋಗಬೇಕಾದ್ರೆ ನಿಮಗೆ ಸರ್ವಸಂಘ ಪರಿತ್ಯಾಗ ಮಾಡತಕ್ಕಂಥ ಶೃಂಗೇರಿ ಶಾರದಾ ಪೀಠ ಒಂದಿದೆ. ಇನ್ನೊಂದು ಕಡೆ ವಿಶ್ವದಲ್ಲಿ ನೋಡಬೇಕು ಅಂತಂದರೆ ಎಲ್ಲೂ ಇಲ್ಲ. ಗಾಣಗಾಪುರದಲ್ಲಿ ಬ್ರಹ್ಮವಿಷ್ಣು ಮಹೇಶ್ವರರು ಐಕ್ಯವಾಗಿ ಕೂತ್ಕೊಂಡಿದ್ದಾರೆ. ದತ್ತಾತ್ರೇಯ ಪೀಠ ಗಾಣಗಾಪುರ ಎಲ್ಲಿ ತೋರಿಸಿ ನೋಡೋಣ. ಮೂರು ಜನ ಇರೋ ಒಂದು ಜಾಗ ತೋರಿಸಿ, ಇಡೀ ಲೋಕದಲ್ಲಿ ತೋರಿಸಿ. ಎಲ್ಲೂ ಇಲ್ಲ ಗಾಣಗಾಪುರ. ಅಲ್ಲಿ ಹೋಗಿ ಕೆಲಸ ಆಗಿದ್ರೆ ನಾನು ಬಂದು ಕೇಳಿ. ಹೌದು, ಅಷ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡಿಕೊಡುತ್ತೆ. ನೋಡಿ, ಸರ್ವಸಂಘ ಪರಿತ್ಯಾಗ ಬಂದಾಗ ಒಂದೇ ಒಂದು ಶಬ್ದ ಹೇಳ್ತೀನಿ ನಿಮಗೆ. ಗುರುಗಳು ಭಕ್ತರ ಇಚ್ಛೆಯನ್ನು ಪೂರೈಸಿ ಅಲ್ಲೇ ಇದ್ದು ಕಡೆಗೆ ಗುಪ್ತರಾಗ್ತಾರೆ. ಗುಪ್ತರಾಗಿ ನಾವು ನಾಳೆ ಶ್ರೀಶೈಲಕ್ಕೆ ಹೋಗ್ತೇವೆ, ನಮ್ಮ ಕೆಲಸ ಮುಗಿದೇ ಇಲ್ಲಿ ಬಂದಿತ್ತು ಅಂತ ಹೇಳ್ತಾರೆ. ಹೋಗುವಾಗ ಸುವರ್ಣ ಪಾದಕ್ಕೆ ಹಾಕೊಂಡು ಹೊರಟೋಗ್ಬಿಡ್ತಾರೆ, ನಿರ್ಗುಣ ಪಾದಕ್ಕೆ ಏನು ಬಿಟ್ಬಿಡ್ತಾರೆ ಅವರಲ್ಲಿ. ಅಲ್ಲಿಗೇನು ಆ ನಿರ್ಗುಣ ಪಾದಕ್ಕೆ ಇಲ್ಲಿ ಏನೂ ಇಲ್ಲ, ಸುವರ್ಣ ಪಾದಕ್ಕೆ ಹೊರಟಾಯ್ತಲ್ಲ. ಹೌದು, ಶ್ರೀಶೈಲ ಮಹಾರಾಜನಲ್ಲಿ ನಾವೇ ಅಲ್ಲಿ ಕೂತ್ಕೊಂಡು ಹಡಗಲ್ಲಿ ಅವರು ಕದಳಿ ಮರ ಹೊರಟೋಗ್ತಾರೆ ಅವರು. ಅದು ರೋಗ ಬರುತ್ತೆ ಪ್ರತ್ಯಾಗಿರ್ತಕ್ಕಂಥದ್ದು. ನಾನು ಅದಕ್ಕೆ 10-6 ಸತಿ ಹೇಳಿದ್ದೀನಿ, ನಿಮಗೆ ರೋಗ ಹೋಗಬೇಕಾ, ಕ್ಯಾನ್ಸರ್ ಮತ್ತು ಮತ್ತೊಂದು ಕ್ಷಯಾನು ಏನೋ ಒಂದು ರೋಗಗಳು ಯಾವುದು ರೋಗ ಇದೆಯಾ, ರೋಗಕ್ಕೆ ಮದ್ದು ಅಂದರೆ ದತ್ತದೇವರ ಆರಾಧನೆ, ಕ್ಷೇತ್ರವಾಸ. ದರಿದ್ರ ದುಡಿದು ದರಿದ್ರು ಅಂತ ಒಬ್ಬ ಧಾನ್ಯಾಭಿವೃದ್ಧಿ ಒಬ್ಬ ಮನುಷ್ಯನ 18ನೇ ಅಧ್ಯಾಯದಲ್ಲಿ ಒಬ್ಬ ಬೆಳೆ ಬೆದಿರ್ತಾನೆ, ಬೆಳೆಯೆಲ್ಲ ಕುಯ್ದುಬಿಡು ಅಂತ ಹೇಳಿಬಿಡ್ತಾರೆ, ಕುಯ್ದುಬಿಡ್ತಾನೆ ಅವನು. ಅವ್ರ ಹೆಂಡತಿ ಮಕ್ಕಳು ಗಲಾಟೆ ಮಾಡ್ತಾರೆ,
ಬರ್ತಾ ಕೂತ್ಬಿಟ್ಟಿ ಅಂತ ಹೇಳ್ತಾರೆ, ಇಲ್ಲ ತಮಾಷೆಗೆ ಹೇಳ್ತೀವಿ ಅಂತ ಹೇಳ್ತಾರೆ. ನಿಮ್ಮ ವಾಕ್ಯ ಪ್ರಮಾಣ, ಗುರುವಾಕ್ಯವೇನೋ ಪ್ರಮಾಣ ಅಂತ ಹೇಳ್ತಾನೆ. ಎಲ್ಲರ ಬೆಳೆ ಹೋಗುತ್ತೆ, ಇವನು ಕೂಯ್ದಿದ್ದಾಗಿ ಮತ್ತು ಮಳೆ ಬಂದು ಎರಡನೇ ಬೆಳೆ ಬರುತ್ತೆ ಅವನಿಗೆ. ದುಡ್ಡು ಬೇಕಾ ಕೇಳಿ ದತ್ತಪೀಠ ಮಾರ್ಗದರ್ಶನಕ್ಕಿರ್ತಕ್ಕಂಥ ಏಕೈಕ ಜಾಗ ವಿಶ್ವದಲ್ಲಿ. ಇವತ್ತು ಕಾಶಿ ವಿಶ್ವೇಶ್ವರ ಇದ್ದಾನೆ, ಸೋಮನಾಥೇಶ್ವರ ಇದ್ದಾನೆ, ಶೇಷರ ಮನುಕಾತುನ ಇದ್ದಾನೆ, ಕೇದಾರೇಶ್ವರ ಇದ್ದಾನೆ, ಎಲ್ಲ ಈಶ್ವರ ಇದ್ದಾನೆ. ಮೂರು ಜನ ಐಕ್ಯರಾಗಿರ್ತಕ್ಕಂಥದ್ದು ದೇವರು. ಆಮೇಲೆ ಹೆಚ್ಚು ವಿಷಯ ಅಂತಂದರೆ ಅಲ್ಲಿ ಗಾಣಗಾಪುರದಲ್ಲಿ ಎಲ್ಲ ಗುರುಗಳು ಭ್ರಮೀಭೂತರಾಗಿದ್ದಾರೆ. ಗುರುಗಳು ಇಲ್ಲ ಅಂತಿಲ್ಲ, ಗುರುಗಳದು ಜನನ ಗೊತ್ತು, ಮರಣ ಯಾರಿಗೂ ಗೊತ್ತಿಲ್ಲ. ಅಂಥ ಒಂದು ಲೋಕವಿಖ್ಯಾತವಾದ ಜಾಗ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರಲಿ, ಅಲ್ಲಿ ಬಂದ ದೇವರು ಪ್ರಾರ್ಥನೆ ಮಾಡಲಿ, ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ರಾಷ್ಟ್ರಕ್ಕೆ ಸುಖವನ್ನು ಕೊಡೋಣ, ಅವ್ರು ಇನ್ನೂ ಧೈರ್ಯ ಮುನ್ನುಗ್ಗಿ ಕೆಲಸವನ್ನು ಮಾಡಲಿ. ವಿರೋಧ ಪಕ್ಷ ಆದರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ, 24 ಹೊತ್ತಿಗೆ ಇಷ್ಟು ಬಲಹೀನವಾದ ವಿರೋಧ ಪಕ್ಷ ಖಂಡಿತ ಇರಲ್ಲ. ಬಲಹೀನವಾದ ವಿರೋಧ ಪಕ್ಷ ಇರೋದಿಲ್ಲ, ಬಲಿಷ್ಠರಾಗಿ ಬರಂಬಿಡ್ತಾರೆ. ಇನ್ನೇನವರು ಎಲ್ಲ ಒಗ್ಗೂಡ್ಕೊಂಡ್ಬಿಡ್ತಾರೋ ಗುರು ಮಹೇಶ್ವರ ಸಂಚಾರದಲ್ಲಿ. 24 ಎಲೆಕ್ಷನ್ ಬರುವಾಗ 24 ಹಂಗಾದ್ರೆ ಯಾವ ಪಕ್ಷ ವಿರೋಧ ಪಕ್ಷವಾಗಿರಬಹುದು? ಅಲ್ಲ, ವಿರೋಧ ಪಕ್ಷ ಸ್ಥಾನಕ್ಕೆ ಬಂದ್ಬಿಡ್ತಾರ ಅವರು, ದಾಟಿ ಬರ್ತಾರೆ ಅಲ್ಲಿಗೆ, ಹತ್ತಿರ ಬರ್ತಾರೆ, ಬರ್ತಾರೆ. ಒಂದು 3-4 ಜನ ಸೇರಿಕೊಂಡು ವಿರೋಧ ಪಕ್ಷನೇ ಮಾಡ್ಕೊಂಡ್ಬಿಡ್ತಾರೆ ಅವರೇ. ಅಂದರೆ ಪ್ರಧಾನಿ ಮೋದಿಯವರು ಸನ್ಯಾಸ ಸ್ವೀಕಾರ ಮಾಡಿ ರಾಜಸನ್ಯಾಸಿಯಲ್ಲಿ ರಕ್ಷಣೆ ಮಾಡಿದ್ರೆ ಮಾತ್ರ ಅವ್ರ ಮಟ್ಟಕ್ಕೆ ಹಾಕಿಲ್ಲ ಅವರು. ಆದರೆ ಈಗ ಕಷ್ಟ ಇದೆ. ಮೇಷಕ್ಕೆ ಗುರು ಬಂದಾಗ BJP ಸರ್ಕಾರ ಏನು ನಡೆಸ್ತಾರೆ, ಆಡಳಿತ ಮಾಡ್ತಾರೆ, ಅದರ ಖ್ಯಾತಿ ಕಡಿಮೆ ಆಗುತ್ತೆ. ಅವರ ಖ್ಯಾತಿಗೆ, ಪ್ರಧಾನಮಂತ್ರಿಯವರ ಖ್ಯಾತಿ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಗೆಲುವಿನಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಈ ಅಮ್ಮ ಸಂಸಾರ ಬಂದನೂ ಒಂದೇ, ಭವಸಾಗರನೂ ಒಂದೇ. ಭವಸಾಗರವನ್ನು ದಾಟಬೇಕಾದ್ರೆ ಕೃಪೆ ಬೇಕು, ರಾಮನಾಗಲಿ ಕೃಷ್ಣನಾಗಲಿ ದೇವಿಕೆ ಬೇಕು, ಸದ್ಗುರು ಒಬ್ಬನೇ ಅವ್ರು ನಡೆಸಬಲ್ಲ, ದತ್ತಾತ್ರೇಯನೇ ಕಾಪಾಡಬೇಕಷ್ಟೇ. ಇನ್ನು ರಾಜ್ಯ ರಾಜಕೀಯ ವಿಚಾರಗಳನ್ನು ಮಾತಾಡಿದ್ವಿ, ರಾಜಕಾರಣಿಗಳ ವಿಚಾರವನ್ನು ಮಾಡ್ತಾ ಇದ್ವಿ ಗುರುಗಳೇ. ರಾಜ್ಯದ ಜನರು ಇದೆಲ್ಲದರ ಪರಿಣಾಮವನ್ನು ಎದುರಿಸ್ತಾ ಇರೋರು ನೇರ ನೇರವಾಗಿ ಅಂತಂದರೆ ಸಾರ್ವಜನಿಕರು. ಪ್ರತಿನಿತ್ಯ ಜೀವನ ನಡೆಸುವಲ್ಲಿ ಕೂಡ ಅನುಭವಿಸ್ತಾ ಇರೋರು ಅಂತಂದರೆ ಈ ರಾಜಕೀಯದಲ್ಲಿ ಏನೇ ವ್ಯತ್ಯಾಸಗಳಾಗಲಿ, ಆಡಳಿತದಲ್ಲಿ ಏನೇ ವ್ಯತ್ಯಾಸಗಳಾಗಲಿ, ಅದೆಲ್ಲವೂ ಕೂಡ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಯಾಕೆಂದರೆ ತೆರಿಗೆ ಕಟ್ತಾರೆ, ದುಡಿಮೆ ಕಡಿಮೆ ಇದೆ ನೀವು ಹೇಳಿದ ಹಾಗೆ. ಸೊ ರಾಜ್ಯದ ಜನರ ಪರಿಸ್ಥಿತಿ ಹೇಗಿರುತ್ತೆ? ನಾನು ನಿಮಗೆ ಈ ವಿಚಾರದಲ್ಲಿ ಇಷ್ಟು ಹೇಳಬಲ್ಲೆ, ಮನುಷ್ಯನಾಗಿ ನಾವೇನೇ ಮಾಡ್ಬೋದು, ನಾವು ಮಾಡಿದ ತಪ್ಪೇ ಇರ್ಬೋದು, ಸರಿನೇ ಇರ್ಬೋದು, ಆದರೆ ದೇವರು ಎಲ್ರಿಗೂ ಅವ್ರ ಅನ್ನ ಬರದೇ ಕಳಿಸಿದ್ದಾನೆ. ವಿಶ್ವವನ್ನೇ ದೇವರು ಕಾಯ್ತಾನೆ, ಜನಗಳಿಗೆ ತೊಂದರೆ ಕೊಡೋದೇ ಇಲ್ಲ. ಆದರೆ ಏನು ರೋಗ ಬರ್ತೀವಿ ಅಂತ ಹೇಳ್ತೀರಾ? ಇದು ವಿಧಿಯಾಟ, ಇದು ಸಮತೋಲನ ಮಾಡ್ತಿದ್ದಾನೆ. ನೋಡ್ತಾ ಹೋಗಿ, ಈಗ ಮುಂದೆ ಬರೋ ವರ್ಷಗಳಿಗೆ ಎಷ್ಟೋ ರಾಷ್ಟ್ರಗಳು ಜಲಾವೃತವಾಗಿಬಿಡುತ್ತೆ. ಇನ್ನು ಆಗುತ್ತೆ ನೋಡಿ, ಬೇಕಾದ್ರೆ ಲಂಡನ್ಗೆ ಜಲಾವೃತವಾಗುತ್ತೆ. ನೋಡ್ತಾ ಹೋಗಿ, ಮುಂದೆ ನೋಡ್ತಾ ಹೋಗಿ, ನಿಮಗೆ ಹೇಳ್ತೀರಾ ನೀವು? ಭಾರತದ ಪರಿಸ್ಥಿತಿ, ಭಾರತ ಮಾತ್ರ ಯಾಕೆ ಮುಟ್ಟಕ್ಕಾಗಲ್ಲ, ಆಗಲ್ಲ. ಆದರೆ ವಿಶ್ವಗುರು ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಸಾಧನೆ ಇನ್ನೂ ಬೇಕಾಗಿದೆ, ತುಂಬ ಬೇಕು, ತುಂಬ ಬೇಕು. ನೋಡಿ, ಈಗ ಆಗಲೇ ನಿಮಗೆ ಅಮೆರಿಕಾದಲ್ಲಿ ಏನಾಗ್ತಿದೆ ಗೊತ್ತಿದೆ, ರಷ್ಯಾದಲ್ಲಿ ಆಗ್ತಿದೆ ಗೊತ್ತಾಗಿದೆ, ಗೊತ್ತಾಗಿದೆ ನಿಮಗೆ ಬಾಂಗ್ಲಾದೇಶ್ ಗೊತ್ತಾಗಿದೆ, ನೇಪಾಳ ನೋಡಿದ್ರಲ್ಲ, ಶ್ರೀಲಂಕಾ ಮೊನ್ನೆ ಕೂಡ ಅರ್ಥಕ್ಕಾಗಿದೆ. ಶ್ರೀಲಂಕಾ ಎಲ್ಲಿದೆ ಮ್ಯಾಪಲ್ಲೇ ಇಲ್ಲ, ಪಾಕಿಸ್ತಾನ ಅಷ್ಟೇ, ಇದು ಪಾಕಿಸ್ತಾನ ಆಗಲೇ ಇದರಲ್ಲಿದೆ. ಆದರೆ ನಿಮಗೆ ಮೇಷರಾಶಿಗೆ ಗುರು ಬಂದಾಗ ಯುದ್ಧ ಭೀತಿ ಉಂಟಾಗಿ ಆಗುತ್ತೆ. ಆದರೆ ಏನು ಮುಖ್ಯವಾದ ವಿಚಾರ ಅಂತಂದರೆ, ಗುರು ಮೇಷ ವೃಷಭದಲ್ಲಿ ಸಂಚಾರ ಮಾಡುವಾಗ ಕುಂಭರಾಶಿಯನ್ನು ಶನಿ ಇರೋ ಸಮಯದಲ್ಲಿ ಭಾರತದ ನೆಲವನ್ನು ಏನೇನು ಆಕ್ರಮಣ ಮಾಡಿಕೊಂಡಿದ್ದಾರೆ ಪಾಕಿಸ್ತಾನದವರು, ವಾಪಸ್ ಎಲ್ಲ ವಾಪಸ್ಸು ದೈವದತ್ತವಾಗಿ ತಾನೇ ವಾಪಸ್ ಬರುತ್ತೆ. ಬಹಳ ಒಳ್ಳೆಯ ಸುದ್ದಿ ಹೇಳಿದ್ರೆ. ಮೋದಿ ಬಂದರು, 10 ಇದ್ದಾರೆ ಈಗ, ಅವ್ರ ಕೈ ಕೊಟ್ಟರು. ಪರಮಾತ್ಮ ಯಾರು ಸೃಷ್ಟಿ ಮಾಡಿದ ನಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಅವತಾರದಲ್ಲಿ ಬರ್ತಾನೆ. ರಾಮನಾಗ ವಿಷ್ಣು ತಗೊಳ್ಳೆ ಅವತಾರ ಅಂತ ಅವತಾರ ಬರುತ್ತೆ. ಯಾಕೆ ಹೇಳಿದೆ ಅಂತಂದರೆ,
ಯುದ್ಧ ಭೀತಿ ಇದೆ. ಎಲ್ಲ ಇಡೀ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೇ ತಮ್ಮ ತಮ್ಮ ರಾಜ್ಯದನ್ನು ಆ ಭಾಷೆಯನ್ನು ಭಾಷೆ ಇಟ್ಕೊಳ್ಳಿ ಅಭಿಮಾನ ಮಾಡಿ. ನಿಮ್ಮ ಮಾತೃಭಾಷೆ ಕನ್ನಡವಾಗಿರಲಿ, ಅವ್ರ ಮಾತೃಭಾಷೆ ಮರಾಠಿನೇ ಇರಲಿ, ನಿಮ್ಮ ನಿಮ್ಮ ಹೆತ್ತಾಯಿಗೆ ನಿಮ್ಗೆ ಗೌರವ ಕೊಡಿ, ಆರಾಧನೆ ಮಾಡಿ, ಪ್ರೀತಿ ಮಾಡಿ, ಎಲ್ಲ ಮಾಡಿ, ಆದರೆ ರಾಷ್ಟ್ರವನ್ನು ಹೊಡಿತಕ್ಕಂಥ ಕೆಲಸ ಮಾಡಿ. ಭಾರತಾಂಬೆಯ ಮಕ್ಕಳು ಕರ್ನಾಟಕ ಇರಲಿ, ಮಹಾರಾಷ್ಟ್ರ, ತಮಿಳ್ನಾಡು, ರಾಜಸ್ಥಾನ, ಪಂಜಾಬ್ ಎಲ್ಲ ಇರಲಿ, ಭಾರತಾಂಬೆಯ ಮಕ್ಕಳು ಒಡೆಯೋ ಕೆಲಸ ಮಾಡಿದರೆ ದೇವರು ಕ್ಷಮಿಸೋದಿಲ್ಲ. ಗುರುಗಳ, ಏನೇನು ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೀವಿ, ಕಡೆಯದಾಗಿ 2023 ಬಗ್ಗೆ ಈಗ ಆಲ್ರೆಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ, ಕಡೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ನಾನು ಇವತ್ತು ಬಂದಿರೋದು ನನಗೆ ಒಂದು ಆಶ್ಚರ್ಯ. ಇಲ್ಲಿ ನಾನು ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲೇ ಇರಲಿಲ್ಲ. ಹೇಳಿ ಕೇಳಿ ಶುಕ್ರವಾರ ಪುಷ್ಯ ಮಾಸ, ಇವತ್ತಿಂದ ಬಾದಾಮಿ ಬನಶಂಕರಿಗೆ ಅರ್ಧಾಷ್ಟಮಿ ಅಂತ ಹೆಸರು. ಇಲ್ಲಿಂದ ಪೌರ್ಣಮಿಯವರೆಗೆ ಬನಶಂಕರಿ ಉತ್ಸವ ನಡೆಯುತ್ತೆ, ಪೌರ್ಣಮಿ ಸಹ ಅವಳಿಗೆ ರಥೋತ್ಸವ ಆಗುತ್ತೆ. ನನ್ನ ಆರಾಧ್ಯ ದೇವತೆ ಅವಳು, ನಮ್ಮನೇಲಿ ನಮ್ಮ ಶ್ರೀಪಾದ ಮಠದವರಿಗೆ ಒಂದು ಕೊಟ್ಟದ್ದು ಬನಶಂಕರಿ ನಮ್ಮಲ್ಲಿದೆ, ಅದನ್ನು ಪೂಜೆ ಮಾಡೋ ದಿವಸ. ನಾನು ಯಾವತ್ತು ಹೋದನಲ್ಲ, ಆದರೂ ಬಂದು ಕೂತ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಅವಳ ಚಿತ್ತ. ನಾನು ಜನಕ್ಕೆ ಇಷ್ಟೇ ಸಂದೇಶ ಕೊಡ್ತಕ್ಕಂಥದ್ದು, ಸರ್ಕಾರ ಏನು ಬೇಕಾದ್ರೂ ಹೇಳಲಿ, ಸರ್ಕಾರ ಏನು ಬೇಕಾದ್ರೂ ಮಾಡಲಿ, ನಮ್ಮ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಅಕ್ಕ ತಂಗಿಯರು, ಮಾತೆಯರು, ಹಿರಿಯರು, ಕಿರಿಯರು, ಎಲ್ಲ ಮಕ್ಕಳು ದೈವಾಸಕ್ತರಾಗಿ ಪ್ರಾರ್ಥನೆ ಮಾಡಿ, ನಿಜವಾಗಲೂ ರೋಗ ಭೀತಿಗೆ ಹೆದರಬೇಡಿ. ಯಾವ ರೋಗ ಇಲ್ಲ, ಮನೆಯಲ್ಲೇ ಬೇಕಾಷ್ಟು ಕೆಳ ಕೆಮ್ಮು ನೆಗಡಿ ಬಂದರೆ ನಿಮ್ಮ ಅಜ್ಜಿ ಏನು ಕೊಡ್ತಿದ್ರು? ಒಂದು ಕಷಾಯ ಕೊಡ್ತಿದ್ರು, ಅಥವಾ ಒಂದು ಶುಂಠಿ ಕೊಡ್ತಿದ್ರು, ಅದು ಮೆಣಸುಕಾಳು ಓಡಿ ಮಾಡಿ ಕೊಡ್ತಿದ್ರು. ಕೆಮ್ಮು ಜಾಸ್ತಿ ಆದರೆ ವಿಳ್ಳೆದೆಲೆ ಮೆಣಸು ಹಾಕಿ ಕೆಲಸಕ್ಕೆ ಅಗ್ಜಿಗಿ ಹೋಗುತ್ತೆ. ಅದವರು ಔಷಧಿಗಳ ಪ್ರಯತ್ನ ಮಾಡಿ ಆಗಿರಲಿ. ವೈದ್ಯರನ್ನು ನೋಡಿ, ವೈದ್ಯೋ ನಾರಾಯಣ ಹರಿ. ವೈದ್ಯರಿರೋದು ನಮ್ಮ ರೋಗ ನಮ್ಮ ರೋಗವನ್ನು ತಡೆಗಟ್ಟಕ್ಕೆ ಬರತಕ್ಕಂಥದ್ದು. ಅವರು ನೋಡಿ ಹೆದರೋ ಅಗತ್ಯ ಇಲ್ಲ, ಯಾರು ಮರಣ ಭೀತಿ ಇಲ್ಲ, ರೋಗ ನಿಯಂತ್ರಣಕ್ಕೆ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಇವತ್ತೇ ಹೇಳಿದ್ದೇನೆ, ಮೇಷರಾಶಿ ಗುರು ಬಂದಾಗ ಆ ಒಂದು ವರ್ಷದಲ್ಲಿ ಹೊಸದಾಗಿ ಇನ್ನೇನು ಸಾಂಕ್ರಾಮಿಕ ಕ್ರಿಯೆ ಉತ್ಪನ್ನವಾಗ್ಬೋದು. ಅದಕ್ಕೆ ದೈವಭಕ್ತಿಯೇ ಮುಖ್ಯ ಅಷ್ಟೇ. ನಿರೋಗದಿಂದ ಇರಬೇಕು ಅಂತಾದರೆ ದೈವಭಕ್ತಿ ಅಂದೇ ಮೃತ್ಯುವನ್ನು ಒಬ್ಬನೇ ಕಾಪಾಡ್ತಕ್ಕಂಥದ್ದು ನಮ್ಮ ರಾಷ್ಟ್ರದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ. ಇಲ್ಲಿ ಯಾವ ಒಂದು ರೋಗದ ಭೀತಿ ಇಲ್ಲ, ಅದನ್ನು ದೊಡ್ಡದು ಮಾಡೋದು ಬೇಡ. ಸರ್ಕಾರ ನಿಂತ್ಕೊಂಡು ಜನಕ್ಕೇನು ಕೊಡಬೇಕು ಕೊಡಲಿ, ರೂಲ್ ಹೇಳ್ತಾರೋ ಹೇಳಿ ಅದು ಮಾಡೋಣ. ಆದರೆ ನಾನು ಇಷ್ಟೇ ಕೇಳೋದು, ಏನೂ ಮಾಡಬೇಡಿ. ನೋಡಿ, ಏನೂ ನಿಮ್ಮನ್ನು ಕೇಳಿದಲೇ ಕೊಡೋನು ಒಬ್ಬನೇ ಕೊಡೋನು, ದತ್ತ ಒಬ್ಬನೇ. ಏನು ಮಾಡಬೇಡಿ, ಬೆಳಗ್ಗೆ ಎದ್ದು 10 ಸಲ ನೀವು ಓಂ ರಾಮ್ ದತ್ತಾತ್ರೇಯ ನಮಃ ಅಂತ ಹೇಳ್ತಾ ಇರಿ. ನಿಮ್ಮನ್ನು ಯಾರು ನಿಮ್ಮ ಶರೀರದ ಅಂಗ ಮುಟ್ಟುಬಿಟ್ರೆ ನಾನು ಕೇಳಿ ಆ ಉತ್ತರ ಕೊಡ್ತೀನಿ. ನಾನು ಇಂಥ ಮಹಾಮಂತ್ರ ಇದೆ, ದತ್ತನ ಧ್ಯಾನ ಮಾಡಲಿ, ಸುಬ್ರಹ್ಮಣ್ಯನ ಧ್ಯಾನ ಮಾಡಲಿ, ಸಕಲೋಗ ಪರಿಹಾರ ಸುಬ್ರಹ್ಮಣ್ಯ ದೇವರೇ, ಆ ಸುಬ್ರಹ್ಮಣ್ಯ ದೇವನ ಪ್ರಾರ್ಥನೆ ಮಾಡಲಿ, ರೋಗಗಳು ಬರಲ್ಲ. ಅದುವೇ ಹೇಳಿ ಕೇಳಿ ಆರು ಪಡೆ ವೀಡು ತಮಿಳ್ನಾಡಲ್ಲಿ ಇದ್ದರೂ 6 ಪುಣ್ಯಕ್ಷೇತ್ರಗಳು, ದೊಡ್ಡ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಇದ್ದಾನೆ. ಇಲ್ಲಿ ಯಾವ ಭೀತಿ ಬರುತ್ತೆ? ಘಾಟಿ ಸುಬ್ರಹ್ಮಣ್ಯ ಇದೆ, ಆದಿ ಸುಬ್ರಹ್ಮಣ್ಯ ಇದೆ, ಏನೂ ಆಗೋದಿಲ್ಲ. ದೇವರು ನಮ್ಮ ರಾಜ್ಯ ಜನಕ್ಕೆ ಆರೋಗ್ಯವನ್ನು ಕೊಡಲಿ, ನಿತ್ಯ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ತಂದೆಯವರು ಶಂಕರನಾರಾಯಣ ಪರಮ ಪೂಜ್ಯರು, ನಮ್ಮ ತಾಯಿಯವರು ಬೇಕಾಷ್ಟು ಅನ್ನ ಹಾಕಿದವರು, ಒಂದೇ ಮಾತು ಹೇಳೋರು, ನೋಡಪ್ಪ ಸ್ವಾರ್ಥ ಮಾಡಬೇಡಿ, ರಾಷ್ಟ್ರಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ, ಬದಲು ನಮ್ಮ ದೇಶ ನಮ್ಮ ರಾಜ್ಯ ಜನಗಳು ಚೆನ್ನಾಗಿರಲಿ ಪ್ರಾರ್ಥನೆ ಮಾಡಿ ಅಂತ ನಿತ್ಯ ಪ್ರಾರ್ಥನೆ ಇದೆ. ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಸಲಹೆ ಮಾರ್ಗದರ್ಶನ ನನಗೆ ಅಲಾಗಿದ್ದೆಲ್ಲ ಮಾಡ್ತೀನಿ. ಖಂಡಿತ ರೋಗ ಭಯ ಬಿಟ್ಟು ಸುಖವಾಗಿ ಜೀವನ ಮಾಡಿ, ನಿಮ್ಗೆ ಯಾರಿಗೂ ಏನೂ ಆಗಲ್ಲ, ಏನೂ ಅದರಲ್ಲ ಏನು ಬೇಕಿಲ್ಲ. ಸರ್ಕಾರ ಮತ್ತೆ ಒತ್ತು ಹೇಳ್ತೇನೆ, ಸರ್ಕಾರ ಭೀತಿ ಹುಟ್ಟಿಸಿ ಜನಗಳನ್ನು ಕಾಡಿಗೆ ಜಪಿಸಿ ಅವ್ರನ್ನ ಓಡೋ ರೀತಿ ಮಾಡೋದು ಬೇಡ, ಭಯದಿಂದ ಓಡೋದಂತೆ ಮಾಡೋದು ಬೇಡ. ಅದು ಅದು ಧರ್ಮ ಅಲ್ಲ, ರಾಜಧರ್ಮ ಅಲ್ಲ, ಅದು ರಾಜನೀತಿ ಅಲ್ಲ ಅಂತ ಹೇಳ್ತಾ ಸರ್ವರು ಮಂಗಳ ಉಂಟು ಮಾಡಲಿ, ಶಾರದಾಂಬೆ ಕಾಪಾಡಲಿ, ಬನಶಂಕರಿ ಅವಳ ವನವನ್ನು ಕಾಪಾಡಿಕೊಂಡು ಇಡೀ ರಾಷ್ಟ್ರವೇ ಅವಳ ವನ ಅವಳು ಕಾಪಾಡಿಕೊಳ್ಳಿ, ಸಮೃದ್ಧಿಯಾಗಿ ಮಳೆಯಾಗಿ ಒಳ್ಳೆಯ ಬೆಳೆ ಮಳೆ ಎಲ್ಲ ಸಸ್ಯಾಹಾರಗಳನ್ನು ಕೊಟ್ಟು ಎಲ್ಲರೂ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಮಾತನ್ನು ಮುಗಿಸ್ತೇನೆ. ಗುರುಗಳೇ, ನೀವು ಅಷ್ಟು ಬ್ಯುಸಿ ಆಗಿದ್ರೂ ಕೂಡ, ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿದ್ದರೂ ಕೂಡ ನಮಗಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಏನು ರಾಜಕೀಯದ ವಿಚಾರ, ರಾಜ್ಯದ ವಿಚಾರ, ಇನ್ನೂ ಆಗು ಹೋಗುಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ.
ವೀಕ್ಷಕರೇ ನೋಡಿದ್ರಲ್ಲ ರಾಜಗುರು ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಚಾರಗಳನ್ನು ರಾಜಗುರು ದ್ವಾರಕನಾಥ ಗುರುಗಳು ತಿಳಿಸ್ಕೊಟ್ರು ಅಂತ ಹೇಳಿ ಈ ಹೊಸ ವರ್ಷ ನಿಮ್ಮೆಲ್ಲರ ಬದುಕಿನಲ್ಲಿ ಅತಿ ಹೆಚ್ಚು ಸಿಹಿಯನ್ನು ನೀಡಲಿ ಎಲ್ಲರೂ ಕೂಡ ಸುಖ ಸಂತೋಷ ಸಮೃದ್ಧಿಯಿಂದ ಜೀವನ ಮಾಡುವಂತೆ ಆಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ